ಕೃಷ್ಣ ವಂದೇ ಮಂತಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾಂಚಿತಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯಾಹ ಪತಯೇ ನಮಃ. ನಮಸ್ತೆ ಪ್ರಾಣೇಶ ಪ್ರಣದ ವಿಭವಾಯಾವ ನಿಮಗಾಹ ನಮಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ. ತಪೋ ವಿದ್ಯಾವಿರಕ್ತಿಯಾದಿ ಸದ್ಗುಣೌಘಾಕರಾನಘಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಶ್ರೀಮಧ್ವಾಃ ಕಲ್ಪವೃಕ್ಷಸ್ತು ಜಯಾರ್ಯ ಕಾಮಧುಕ್ ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಾಃ ಮುನಿತ್ರಯಂ ನತೋಸ್ಮ್ಯಹಂ. ಮುಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೇ ರಾಜರಾಜಾಯತೇ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಂ ಅನ್ಯಾನ್ ಮುನೀನ್ ನುಮಃ. ಆಪಾದಮೌಲಿಪರ್ಯಂತಂ ಗುರುನಾಮಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸಮಸ್ತ ಗುರುಭ್ಯೋ ನಮಃ. ಪ್ರಾತಃ ಸಂಕಲ್ಪ ಗದ್ಯ ಸರ್ವ ಸಮರ್ಪಣ ಗದ್ಯ. ಬೆಳಗ್ಗೆ ಸಂಕಲ್ಪ ಮಾಡಬೇಕು, ರಾತ್ರಿಯಲ್ಲಿ ಸಮರ್ಪಣೆ ಮಾಡಬೇಕು, ಅಂತಹ ಒಂದು ಕ್ರಮವನ್ನು ರಾಯರು ನಮಗೆ ತೋರಿಸಿ ಕೊಟ್ಟಿದ್ದಾರೆ. ಏನು ಸಮರ್ಪಣೆ ಮಾಡಬೇಕು? ಸಾಮಾನ್ಯವಾಗಿ ಸಮರ್ಪಣೆಗೆ ವಸ್ತು ಅಂತಂದರೆ ಹಾಲು ಮೊಸರು ಹೀಗೆ ಅಂತ, ಅದಲ್ಲ. ನಮ್ಮ ಮನಸ್ಸನ್ನೇ ಸಮರ್ಪಣೆ ಮಾಡಬೇಕು ಅಂತ ಹೇಳ್ತಾರೆ. ಸರ್ವ ಸಮರ್ಪಣೆ, ಮನಸ್ಸಲ್ಲಿ ಏನೇನು ನಡೆದಿದೆ, ಮನಸ್ಸಿನಲ್ಲಿ ಏನೇನು ನಡೆದಿದೆ ಅದೆಲ್ಲವನ್ನೂ ಸಮರ್ಪಣೆ ಮಾಡಬೇಕು. ಜ್ಞಾನೇಂದ್ರಿಯದ ಮೂಲಕ, ಕರ್ಮೇಂದ್ರಿಯಗಳ ಮೂಲಕ ಏನು ನಡೆದಿದೆ ಕರ್ಮಗಳು, ಅದೆಲ್ಲವನ್ನೂ ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅಂತ. ಹಿಂದಿನ ಕಾಲದಲ್ಲಿ ಡೈರಿ ಬರೆಯುವುದು ಅಂತೊಂದಿತ್ತು, ಮೊನ್ನೆ ತನಕ ಇತ್ತು. ಈ ಮೊಬೈಲ್ ಪ್ರಪಂಚ ಬಂದ ಮೇಲೆ ಅದು ಬಿದ್ದೋಯಿತು. ಬೆಳಗಿನಿಂದ ರಾತ್ರಿ ತನಕ ಏನೇನು ಮಾಡಿದ್ದೇನೆ ಅಂತ ಆ ಡೈರಿಯಲ್ಲಿ ಅದನ್ನು ಬರೆದಿಡುವಂತಹ ಕ್ರಮ ಇತ್ತು. ನಮಗೇನೆ ಮರೆತು ಹೋಗಿರ್ತದೆ ನಾವು ಏನು ಮಾಡಿದ್ದೇವೆ ಅಂತ. ಡೈರಿ ನೋಡಿದರೆ ಆ ಡೈರಿಯಲ್ಲಿ ಎಲ್ಲ ನಮಗೇನೆ ಖುಷಿ ಪಡ್ತೇವೆ, ಖುಷಿಯಾಗುತ್ತೆ. ಕೆಲವೊಂದ್ಸಲ ಡೈರಿಯಲ್ಲಿ ಬರೆಯಬಾರ್ದು ಬರೆದು ಒದ್ದಾಡುವುದು ಇರ್ತದೆ. ಅಂತೂ ನಮ್ಮ ಆತ್ಮಸಾಕ್ಷಿಗೆ ಸರಿಯಾಗಿ ನಮಗೆ ಅದನ್ನು ಬರೆದಿಡುವಂತಹದ್ದು ಆ ಕ್ರಮ ಇತ್ತು. ಅದಕ್ಕಿಂತ ಮುಖ್ಯವಾಗಿ, ಡೈರಿಯಲ್ಲಿ ಬರೆಯುವುದಕ್ಕಿಂತ ಮುಖ್ಯವಾಗಿ ಭಗವಂತನ ಪಾದದಲ್ಲಿ ನಾವು ಅದನ್ನು ಬರೀಬೇಕು, ಅದನ್ನು ಇಡಬೇಕು. ನಾವು ಏನು ಮಾಡಿದ್ದೇವೆ ಎಲ್ಲವನ್ನೂ ಸಮರ್ಪಣೆ ಮಾಡಬೇಕು ಅನ್ನೋದನ್ನು ರಾಯರು ನಮಗೆ ಈ ಗದ್ಯದಲ್ಲಿ ಹೇಳಿದ್ದಾರೆ. ಸರ್ವ ಸಮರ್ಪಣ ಗದ್ಯ ಅಂತ. ಅದರಲ್ಲಿ ಸಮರ್ಪಣೆ ಮಾಡುವಾಗ ದೇವರನ್ನು ಕರೆದು ದೇವರಿಗೆ ನಾವು ಇದನ್ನು ಸಮರ್ಪಣೆ ಮಾಡಬೇಕು. ರಾಯರು ಹೇಳ್ತಾರೆ, ಪರಮಾಣು ಸಂಬಂಧಿ ತಾವತ್ಸಂಖ್ಯಾಕ ಅಹರ್ನಾಮಕ ಅಹರ್ನಿಯಾಮಕ ಅಹರ್ನಾಮಕ ಮುಖ್ಯ ಪ್ರಾಣೋಪಾಸ್ಯ
ರಮಾಯುಕ್ತ ಪುರುಷ ರೂಪಾತ್ಮಕ ಅಂತ ರಾಯರು ಭಗವಂತನನ್ನು ಕರೆದು ಸಮರ್ಪಣೆ ಮಾಡ್ತಾ ಇದ್ದಾರೆ, ಮಾಡಿಸ್ತಾರೆ ನಮ್ಮ ಮೂಲಕ. ಅಹರ್ನಾಮಕ ಅಂತ ಅಂದರೆ ಹಗಲಲ್ಲಿ ಇಡೀ ನಾವು ಏನು ಕರ್ಮವನ್ನು ಮಾಡಿದ್ದೇವೆ ಇದನ್ನು ಸಮರ್ಪಣೆ ಮಾಡುವ ಕ್ರಮವನ್ನು ರಾಯರು ತೋರಿಸಿದ್ದಾರೆ. ಭಗವಂತನಿಗೆ ಅಹರ್ ಅಂತ ಹೆಸರು. ಬರೀ ಭಗವಂತನಿಗೆ ಮಾತ್ರ ಅಲ್ಲ, ಅಹರ್ನಿಯಾಮಕ ಅಹರ್ನಾಮಕ ಮುಖ್ಯಪ್ರಾಣೋಪಾಸ್ಯ, ಮುಖ್ಯಪ್ರಾಣ ದೇವರಿಗೂ ಅಹರ್ ಅಂತ ಹೆಸರಂತೆ. ಅಂತಹ ಮುಖ್ಯಪ್ರಾಣ ದೇವರಿಂದ ಉಪಾಸ್ಯನಾದ ಲಕ್ಷ್ಮೀ ಸಹಿತನಾದ ಭಗವಂತ ಅಂತ ಕರೆದು ಈ ಕರ್ಮವನ್ನು ಸಮರ್ಪಣೆ ಮಾಡ್ತಾರೆ. ಅಹರ್ ಅಂತ ಪ್ರಾಣದೇವರಿಗೆ ಹೆಸರು, ದೇವರಿಗೆ ಹೆಸರು. ಪ್ರಾಣದೇವರಿಗೆ ಯಾಕೆ ಹೆಸರು? ಅಹರ್ನಿಯಾಮಕ ಅಹರ್ನಾಮಕ ಅಂತ ರಾಯರು ಹೇಳ್ತಾರೆ. ಪ್ರಾಣದೇವರಿಗೆ ಅಹನ್ ಅಂತ ಹೆಸರಂತೆ, ಅಹರ್ ಅಂತ ಹೆಸರು. ಏನರ್ಥಕ್ಕೆ ಅಹರ್ ಅಂದರೆ ಏನು? ಹಗಲಿಗೆ ನಿಯಾಮಕ, ಅಹರ್ ನಿಯಾಮಕ, ಹಗಲಿಗಿಡೀ ನಿಯಾಮಕನಾದವರು ಅಂತ ಹೇಳ್ತಾರೆ. ಅಹರ್ ನಾಮಕ ಅವರಿಗೆ ಹಗಲು ಅಂತ ಹೆಸರು, ಅಹರ್ ಅಂತ ಹೆಸರು. ಅಹರ್ ಅಂದರೆ ಏನರ್ಥ? ಆಚಾರ್ಯರು ಒಂದು ಕಡೆ ಹೇಳ್ತಾರೆ, ಯಾವುದನ್ನು ನಮಗೆ ಬಿಡಲಿಕ್ಕಾಗುವುದಿಲ್ಲ ಅದು ಅಹರ್. ನಾವು ಯಾರನ್ನಾದರೂ ಬಿಟ್ಟಿರ್ಬೋದು, ಮುಖ್ಯಪ್ರಾಣ ದೇವರನ್ನು ಬಿಟ್ಟಿರಲಿಕ್ಕಾಗುವುದಿಲ್ಲ ಅಂತ. ಯಾರೋ ಒಬ್ಬ ಹೇಳಿದ, ನಾನು ಏನು ಬೇಕಾದರೂ ಬಿಡ್ತೇನೆ, ಮೊಬೈಲ್ ಬಿಡೋಲ್ಲ ಅಂತ. ಅದು ಸ್ವಲ್ಪ ಮಟ್ಟಿಗೆ ಹೌದು, ಅದು ಅವನು ಬಿಟ್ಟಿರಲಿಕ್ಕಾಗುವುದೇ ಇಲ್ಲ. ಈಗ ಅದು ಫ್ಯಾಷನ್, ಕೈಯಲ್ಲಿ ಬೇಕೇ ಬೇಕು. ದೇವರ ಪೂಜೆ ಮಾಡಿ, ದೇವರಿಗೆ ನಮಸ್ಕಾರ ಮಾಡಿ, ಎಲ್ಲ ಒಂದೊಂದೇ ಕೈಯಲ್ಲಿ, ಒಂದು ಕೈಯಲ್ಲಿ ಅದು ರೈಟ್ ಹ್ಯಾಂಡ್ ಬೇಕದು, ಆ ಮೊಬೈಲ್ ಒಂದು ಬೇಕೇ ಬೇಕು. ಈಗ ಯಾರು ಆಹಾರ, ಮೊಬೈಲಾ ಮುಖ್ಯಪ್ರಾಣ ದೇವರ? ನಾವು ಪ್ರಶ್ನೆ ಕೇಳಿದರೆ ನಾವು ಮೊಬೈಲ್ ಅಂತ ನಾವು ಹೇಳ್ತೇವೆ ನಾವು. ಆದರೆ ಆ ಮೊಬೈಲ್ ನಾವು ನೋಡಬೇಕಲ್ಲ, ನೋಡಬೇಕಾದ್ರೆ ಕಣ್ಣು ಬೇಕಲ್ಲ, ಕೇಳಬೇಕಾದ್ರೆ ಕಿವಿ ಇರಬೇಕಲ್ಲ, ಹಿಡಿಯಬೇಕಾದ್ರೆ ಕೈ ಇರಬೇಕಲ್ವ? ಈ ಕಣ್ಣು ಕಿವಿ ಕೈ ಇದೆಲ್ಲ ಇರಬೇಕಾದ್ರೆ ಯಾರಿರ್ಬೇಕು ಹೇಳಿ? ಈ ಶರೀರ ಇರಬೇಕು. ಶರೀರ ಇದ್ದರೆ ಕಣ್ಣಿರ್ತದೆ, ಶರೀರ ಇದ್ದರೆ ಕಿವಿ ಇರ್ತದೆ, ಶರೀರ ಇದ್ದರೆ ಕೈ ಇರ್ತದೆ. ಈ ಶರೀರ ಇರಬೇಕಾಗಿದ್ದರೆ ನಮಗೆ ಗಾಳಿ ಒಳಗೆ ಹೊರಗೆ ಹೋಗಬೇಕು, ಪಂಪಿಂಗ್ ಆಗಬೇಕು. ಈ ಗಾಳಿ ಆಚೆ ಈಚೆ ಹೋಗಬೇಕಾಗಿದ್ದರೆ ಪ್ರಾಣದೇವರು ಬೇಕು. ಪ್ರಾಣದೇವರು ಇಲ್ಲ ಅಂತಂದರೆ ದೇಹ ಇಲ್ಲ, ದೇಹ ಇಲ್ಲ ಅಂದರೆ ಕಣ್ಣು ಕಿವಿ ಇಲ್ಲ, ಕಣ್ಣು ಕಿವಿ ಇಲ್ಲ ಅಂತಾದರೆ ಎಷ್ಟೇ ನೆಟ್ವರ್ಕ್ ಇರಲಿ ಮೊಬೈಲ್ ಕೆಲಸ ಮಾಡುವುದಿಲ್ಲ. ಹಾಗಾಗಿ ಮೊಬೈಲ್ ಅಹರ್ ಆಗಬೇಕಾದ್ರೆ ನಮ್ಮ ಒಳಗೆ ಆ ಮುಖ್ಯಪ್ರಾಣ ದೇವರಿದ್ದರೆ ಮಾತ್ರ ಸಾಧ್ಯ ಅಂತ ರಾಯರು ಹೇಳ್ತಾರೆ. ಹಾಗಾಗಿ ದಿನ ಬೆಳಗಾದರೆ ನೀವು ಮೊಬೈಲ್ ಚಿಂತನೆಗಿಂತ ಮುಂಚೆ ಒಂದ್ಸಲ ಪ್ರಾಣದೇವರಿಗೆ ಪ್ರಾರ್ಥನೆ ಮಾಡಿ, ಪ್ರಾಣದೇವರೇ ನಾನು ಬೆಳಗಿನಿಂದ ರಾತ್ರಿ ತನಕ ಮೊಬೈಲ್ ನೋಡಬೇಕು, ಹಾಗಾಗಿ ನೋಡಬೇಕಾದ್ರೆ ನೆಟ್ವರ್ಕ್ ಬೇಕು, ನೆಟ್ವರ್ಕ್ ಇದ್ರೆ ಕಣ್ಣು ಕಿವಿ ಕೈ ಬೇಕು, ಕೈ ಬೇಕಾದರೆ ನೀವಿರಬೇಕು, ನೀವು ನನ್ನನ್ನು ಬಿಟ್ಟು ಹೋಗಬೇಡಿ ಅಂತ ಪ್ರಾರ್ಥನೆ ಮಾಡಿ. ಅವರಿದ್ದರೆ ಎಲ್ಲವನ್ನೂ ಮಾಡಲಿಕ್ಕಾಗುತ್ತೆ. ಒಬ್ಬ ಮೊಬೈಲ್ ಹಿಡ್ಕೊಂಡೇ ಜೀವ ಬಿಟ್ಟ ಅಂತೆ, ಮೊಬೈಲ್ ಅಂದರೆ ಭಾರಿ ನನಗೆ ಆಸೆ ಅಂತ. ಅದು ಜೀವ ಬಿಟ್ಟ ಮೇಲೆ ಮೊಬೈಲ್ ಇದ್ದರೆ ಏನು ಬಿಟ್ಟರೆ? ಹಾಗಾಗಿ ಅಹರ್ ಯಾವುದು ನಮಗೆ ಬೇಕಾದ್ದು ಅಂತಂದರೆ ರಾಯರು ಹೇಳ್ತಾರೆ, ಅಹರ್ನಾಮಕ ಅಹರ್ನಿಯಾಮಕ ಎರಡು ಅಂಶಗಳನ್ನು ರಾಯರು ಹೇಳ್ತಾರೆ. ಪ್ರಾಣದೇವರಿಗೆ ಅಹರ್ ಅಂತ ಹೆಸರು, ಯಾಕೆಂತಂದರೆ ನಮ್ಮ ಜೊತೆಗೇ ಇರ್ತಾರೆ. ಎರಡು ಅಂಶ ನೋಡಿ, ನಮಗೆ ಪ್ರಾಣದೇವರನ್ನು ಬಿಟ್ಟಿರಲಿಕ್ಕಾಗುವುದಿಲ್ಲ, ಹಾಗೆಯೇ ಪ್ರಾಣದೇವರಿಗೆ ನಮ್ಮನ್ನು ಬಿಟ್ಟಿರಲಿಕ್ಕಾಗುವುದಿಲ್ಲ. ಈ ಅಂಶ ನಾವು ನೆನಪಿಟ್ಟುಕೊಳ್ಬೇಕು. ನೋಡಿ, ನಮಗೆ ಎಷ್ಟು ಅಟ್ಯಾಚ್ಮೆಂಟ್ ಇದೆ ಗೊತ್ತಿಲ್ಲ ಪ್ರಾಣದೇವರ ಜೊತೆಗೆ, ಆದರೆ ಪ್ರಾಣದೇವರಿಗೆ ನಮ್ಮ ಜೊತೆಗೆ ಅಟ್ಯಾಚ್ಮೆಂಟ್ ಇದೆ. ಅವರು ಬಿಟ್ಟು ಹೋಗುವುದಿಲ್ಲ, ನಮ್ಮೊಟ್ಟಿಗೆ ಇರ್ತಾರೆ. ಹಾಗಾಗಿ ಆ ಪ್ರಾಣದೇವರು ನಮ್ಮನ್ನು ಇಷ್ಟು ಹಚ್ಚಿಕೊಂಡಿದ್ದಾರೆ ಅಂತಂದರೆ ನಾವು ಪ್ರಾಣದೇವರನ್ನು ಎಷ್ಟು ಹಚ್ಚಿಕೊಳ್ಬೇಕು ಅನ್ನೋದನ್ನು ರಾಯರು ನಮಗೆ ಅಹರ್ನಾಮಕ. ಸಾಮಾನ್ಯವಾಗಿ ಅಜ್ಜ
ಮಗುವನ್ನು ಆಡಿಸ್ತಾ ಇರ್ತಾನೆ. ಅವನಿಗೆ ಭಾರಿ ಪ್ರೀತಿ, ಮಗು ಅಂದರೆ ಭಾರಿ ಇಷ್ಟ. ಆದರೆ ಮಗು ಅಜ್ಜನನ್ನು ಎಷ್ಟು ಹಚ್ಚಿಕೊಳ್ಳುತ್ತೆ ಅಂತ ಗೊತ್ತಿಲ್ಲ. ಮಗು ಅಮ್ಮ ಬಂದಾಗಲೇ ಚಂಗನೆ ಹರಿ ಹೋಗುತ್ತೆ. ಯಾವುದೋ ಒಂದು ಆಟಿಗೆ ವಸ್ತು ಸಿಕ್ಕಿತು ಅಂದರೆ ಅಜ್ಜನ ಕೈ ಬಿಟ್ಟು ಓಡಿ ಹೋಗುತ್ತೆ. ಆದರೆ ಅಜ್ಜನ ಕಣ್ಣು ಮಗುವಿನ ಮೇಲೆ ಇರ್ತದೆ. ಮಗು ಎಲ್ಲಿ ಹೋಗುತ್ತೆ, ಎಲ್ಲಿ ಹೋಗ್ತಾನೆ, ಅದರ ಕಡೆಗೇ ಲಕ್ಷ್ಯ ಇರ್ತದೆ. ಆದರೆ ಮಗುವಿಗೆ ಇರುವುದಿಲ್ಲ. ಆದರೆ ಅಜ್ಜ ಮಗುವಿನ ಮೇಲೆ ಹೇಗೆ ಪ್ರೀತಿ ಮಾಡ್ತಾನೆ, ಅದರ ಕಾಳಜಿ ವಹಿಸ್ತಾನೆ, ಮಗು ಎಲ್ಲಿ ಹೋಗುತ್ತೆ ಅಂತ ರಾತ್ರಿ ಹಗಲು ಹಗಲು ರಾತ್ರಿ ಮಾಡ್ತಾನೆ. ಅದಕ್ಕಿಂತ ಜಾಸ್ತಿಯಾಗಿ ನಮ್ಮನ್ನು ಹಚ್ಚಿಕೊಂಡವರು ಪ್ರಾಣದೇವರು ಅಂತಂದರೆ ಪ್ರಾಣದೇವರನ್ನು ಬಿಡಬೇಡಿ ಅಂತ ರಾಯರು ನಮಗೆ ಈ ಎಚ್ಚರವನ್ನು ನಮಗೆ ನೀಡಿದ್ದಾರೆ. ಅಹರ್ ನಿಯಾಮಕ ಅಹರ್ ನಾಮಕ. ಬೆಳಗಾದ ಕೂಡಲೇ ಮೊದಲು ನೆನಪಿಸಿಕೊಳ್ಳಬೇಕು. ರಾತ್ರಿಯಾದ ಮೇಲೆ ಮತ್ತೊಮ್ಮೆ ಪ್ರಾರ್ಥನೆ ಮಾಡಬೇಕು ನಾವು. ಅಹರ್ ನಿಯಾಮಕ ಅಂತ ಬೆಳಗಿನಿಂದ ಇಡೀ ಬೆಳಕನ್ನು ನಿಯಮನೆ ಮಾಡುವವರು. ಸಾಮಾನ್ಯವಾಗಿ ನಾವೊಂದು ಕಾರ್ಯಕ್ರಮ ಸೆಟ್ ಮಾಡ್ತೇವೆ ಅಂತ ಅಂದರೆ ಮೊದಲು KEBಗೆ ಫೋನ್ ಮಾಡಿ ಕೇಳ್ತೇವೆ ನಾವು, ಸರ್ ನಮ್ಮ ಕಾರ್ಯಕ್ರಮ ಇದೆ, ಏನು ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ, ನೀವು ಮಾಡಿ ಅಂತ ಹೇಳ್ತಾನೆ. ನಾವು ಇರಲಿ ಬಿಡಲಿ ಮಾಡಿ ಅಂತ ಹೇಳ್ತಾನೆ. ಅಂದರೆ ಆ ಬೆಳಕು ಇದ್ದರೆ, ಮೈಕೈ ಇದ್ದರೆ, KEB ಇದ್ದರೆ ನಮ್ಮದೆಲ್ಲ ಕಾರ್ಯಕ್ರಮಗಳು ನಡೆಯುತ್ತವೆ. ಆದರೆ ಅದಕ್ಕಿಂತಲೂ ಮುಖ್ಯವಾಗಿ ಬೆಳಕನ್ನು ಕೊಡುವವರು ಪ್ರಾಣದೇವರು ಅಂತ ರಾಯರು ಹೇಳ್ತಾರೆ. ಸೂರ್ಯನ ಒಳಗೆ ನಿಂತು ಆ ಸೂರ್ಯನ ಮೂಲಕ ಕಿರಣಗಳು ಇಡೀ ಜಗತ್ತಿಗೆ ಬರುವ ಹಾಗೆ ಮಾಡಿ ಇಡೀ ಜಗತ್ತನ್ನು ಬೆಳಗಿಸ್ತಾನೆ. KEBಯಲ್ಲಿ ಆದರೂ ಕರೆಂಟ್ ಕಟ್ಟಾಗಬಹುದು, ಆದರೆ ಸೋಲಾರ್ ಕರೆಂಟ್ ಕಟ್ಟಾಗುವುದಿಲ್ಲ. ಯಾಕೆ ಅಂತಂದರೆ ಪ್ರಾಣದೇವರು ಇದ್ದದ್ರಿಂದ. ಅಹರ್ನಿಯಾಮಕ ಅಂತ ರಾಯರು ಇದನ್ನು ನೆನಪಿಸಿದ್ದಾರೆ. ನಾವೊಂದ್ಸಲ ನೆನಪಿಸಿಕೊಳ್ಬೇಕಾದ್ದಿದೆ ಇದರಲ್ಲಿ. ನೋಡಿ, KEBಗೆ ನಾವು ಬಿಲ್ ಕಟ್ಟಬೇಕು, ಇರಿಗೇಷನ್ ಅವರಿಗೆ ದುಡ್ಡು ಕಟ್ಟಬೇಕು, ನಾವು ನೀರು ಕೊಡಬೇಕಾದ್ರೆ ಅವರಿಗೆ ದುಡ್ಡು ಕೊಡಬೇಕು. ಆದರೆ ನಮಗೆ ಕರೆಂಟ್ ಕೊಡೋದು ಅವರಲ್ಲ, ಕರೆಂಟ್ ಕೊಡೋದು ಪ್ರಾಣದೇವರು ಕೊಡ್ತಾರೆ. ಸೂರ್ಯದೇವರ ಮೂಲಕ ಪ್ರಾಣದೇವರು ನಮಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ಎಲ್ಲಿ ಬಿಲ್ ಕಟ್ಟಬೇಕಾದ ನಾವು ಇಲ್ಲಿ ಅಲ್ಲ, ಅಲ್ಲಿ ಪ್ರಾಣದೇವರಿಗೆ ಕೊಟ್ಟರೆ ಆ ಪ್ರಾಣದೇವರು ನಮಗೆ ಇಡೀ ದಿನ ಬೆಳಗಿನಿಂದ ರಾತ್ರಿ ತನಕ ಕರೆಂಟ್ ಸಪ್ಲೈ, ಬೆಳಕನ್ನು ಕೊಡ್ತಾರೆ ನೋಡಿ. ಅಹರ್ನಾಮಕ ಇಡೀ ಹಚ್ಚೆ ಹಗಲು ಮಾಡ್ತಾರೆ ನೋಡಿ. ಎಷ್ಟೊಂದು ಉಪಕಾರ, ಎಷ್ಟೊಂದು ಉಪಕಾರ. ಆ ಬೆಳಕಿನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಯಾವುದೂ ಇಲ್ಲ, ಬೇಕಾದಷ್ಟು ಬೆಳಕನ್ನು ಕೊಡ್ತಾರೆ. ಬೆಳಕು ಮಾತ್ರ ಅಲ್ಲ ನೋಡಿ, ಆ ಸೂರ್ಯಮಂಡಲದ ಮೂಲಕ ಹಗಲಿನಲ್ಲಿ ಬೇಕಾದಷ್ಟು ಈ ಭೂಮಿಗೆ ಶಾಖವನ್ನು ಕೊಡಿಸ್ತಾನೆ. ಆ ಮಣ್ಣಿನಲ್ಲಿ ಆ ಪಾಕ ಆಗುತ್ತೆ, ಮಣ್ಣಿನಿಗೆ ಬಿಸಿ ಆಗಿ 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 ಆ ಮಣ್ಣು ಪಕ್ವ ಆಗ್ತದೆ. ಮಣ್ಣು ಪಕ್ವ ಆದರೆ ಮಾತ್ರ ಬೀಜ ಬಿತ್ತಿದರೆ ಅಲ್ಲಿ ಫಲ ಆಗುತ್ತೆ. ಫಲ ಆಗಬೇಕಾದ್ರೆ ಭೂಮಿ ಅದು ಪಾಕ ಆಗಬೇಕು. ಪಾಕ ಅಂದರೆ ಬಿಸಿಲಿನ ಸಂಯೋಗ ಆಗಬೇಕು. ಬಿಸಿಲಿನ ಸಂಯೋಗ ಆಗಬೇಕಾದ್ರೆ ಹಗಲು ಇಡೀ ಬಿಸಿಲನ್ನು ಕೊಟ್ಟು ಆ ಮಣ್ಣನ್ನು ಕಾಸಿ ಒಳ್ಳೆಯ ಫಲವತ್ತಾಗಿ ಮಾಡಿ ನಾವು ಬೀಜ ಬಿತ್ತಿದರೆ ಒಳ್ಳೆಯ ಫಲ ಬರುವ ಹಾಗೆ ಆಗುತ್ತೆ ನೋಡಿ. ಇದನ್ನು ಯಾರು ಮಾಡ್ತಾರೆ, ಯಾರೂ ಅಲ್ಲ, ಸೂರ್ಯನ ಒಳಗೆ ಕೂತ ಆ ಯೋಸವು ಅಸೌ, ಆ ಸೂರ್ಯನ ಒಳಗೆ ಕೂತ ಆ ಮುಖ್ಯಪ್ರಾಣ ದೇವರು ಅಹರ್ನಾಮಕರಾಗಿ ಇಡೀ ಮಣ್ಣನ್ನು ಪಕ್ವವನ್ನಾಗಿ ಮಾಡಿ ನಮಗೆ ಹಗಲನ್ನು ಕೊಟ್ಟವರು. ನಮ್ಮಲ್ಲಿ ಒಂದು ಗಾದೆ ಇದೆ ನೋಡಿ, ಏನು ಅಂದರೆ, ನಮಗೆ ತಿನ್ನಲಿಕ್ಕೆ ಬೇಕಾದಷ್ಟಿದ್ದರೆ ಅಬ್ಬಾ ನಮ್ಮದು ದಿನ ಒಳ್ಳೆಯ ಸುದಿನ ಅಂತ ನಾವು ಹೇಳ್ತೇವೆ. ದಿನ ಸುದಿನ ಆಗುವುದು ಯಾವಾಗ ಅಂತಂದರೆ ತಿನ್ನಲಿಕ್ಕೆ ಬೇಕಾದಷ್ಟಿದ್ದರೆ, ಬಂದವರಿಗೆಲ್ಲ ಹಂಚಲಿಕ್ಕೆ ಬೇಕಾದಷ್ಟಿದ್ದರೆ. ಹಾಗಾಗಬೇಕಾಗಿದ್ದರೆ ಹಗಲು ಆಗಬೇಕು. ಈ ಹಗಲನ್ನು ಕೊಡುವವರು ಯಾರು, ಪ್ರಾಣದೇವರು ಅಂತ. ಅಹರ್ ನಿಯಾಮಕ, ಹಗಲಿಗೆ ನಿಯಾಮಕರಾದವರು ಪ್ರಾಣದೇವರು ನೋಡಿ. ಕೆಲವು ಮನೆ ಇರ್ತದೆ, ಎಷ್ಟು ಕಷ್ಟ, ಎಷ್ಟು ಕಷ್ಟ, ಎಷ್ಟು ಆಪತ್ತು, ಹೇಳಿಕೊಳ್ಳಿಕ್ಕಾಗದೇ ಇದ್ದ ಸಮಸ್ಯೆಗಳವರಿಗಿರ್ತದೆ. ಇದಕ್ಕೆ ರಾತ್ರಿ ಅಂತ ಹೆಸರು. ಆದರೆ ಎಲ್ಲ ಏನೂ ಇಲ್ಲದಿದ್ದಾಗೆ ಅವ್ರು ತೋರಿಸಿಕೊಳ್ತಾರೆ. ನಮ್ಮಲ್ಲಿ ಏನಾದರೂ ಸಮಸ್ಯೆ ಇದೆ ನೋಡಿ, ಈ ಸಮಸ್ಯೆ ಪರಿಹಾರ ಆಗಬೇಕು. ಪರಿಹಾರ ಆಗುವುದಂದ್ರೆ ಏನು, ಹಗಲಾಗಬೇಕು.
ಹಗಲು ರಾತ್ರಿ ಆಗಬಾರದು. ಹಗಲು ರಾತ್ರಿ ಅಂದರೆ ಕಷ್ಟದ ಕಾಲ, ರಾತ್ರಿ ಅಂದರೆ ಕತ್ತಲೆ, ಕಗ್ಗತ್ತಲೆ ಅಂದರೆ ಏನು ಮಾಡಬೇಕು ಅಂತ ತೋಚುವುದೇ ಇಲ್ಲ, ಮಲಗಬೇಕು ಅಷ್ಟೇ ನಾವು. ಹಗಲು ಅಂದರೆ ಹಾಗಲ್ಲ, ಆ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ. ಹಾಗೆ ನಮ್ಮ ಜೀವನದಲ್ಲಿ ಹಗಲಾಗಬೇಕಾಗಿದ್ದರೆ ಅಂದರೆ ಸಮಸ್ಯೆ ಪರಿಹಾರ ಆಗಬೇಕಾಗಿದ್ದರೆ ನಾವು ಏನು ಮಾಡಬೇಕು ಅಂತಂದರೆ ಪ್ರಾಣದೇವರನ್ನು ಪ್ರಾರ್ಥನೆ ಮಾಡಬೇಕು. ನಮ್ಮ ಬಹುಮಾನ ಆಚಾರ್ಯರು ಆ ವಿಷಯ ವಾಕ್ಯವನ್ನು ಚೆನ್ನಾಗಿ ಉಪವಾದನೆ ಮಾಡಿದ್ದಾರೆ. ಭೂತಿಕಾಮಾಹ ಆತ್ಮಜ್ಯಂ ಅರ್ಚಯೇತ್ ಅಂತ ಭೂತಿಕಾಮ, ಅದನ್ನು ತುಂಬ ವಿವರಣೆ ಮಾಡಿ ವಿಶ್ಲೇಷಣೆ ಮಾಡಿದ್ದಾರೆ. ಎಲ್ಲ ಭಾಗವತದ ವಾಕ್ಯಗಳನ್ನು ಸ್ಪರ್ಶ ಮಾಡಿದ್ದಾರೆ, ಹರಿದಾಸರ ಎಲ್ಲ ಶಬ್ದಗಳನ್ನು ಸೇರಿಸಿದ್ದಾರೆ. ನನಗೆ ಅನಿಸ್ತದೆ ಭೂತಿಕಾಮಾಹ ಆತ್ಮಜ್ಞಂ ಬಾ ಅರ್ಚಯೇತ್. ಭೂತಿಕಾಮ ಅಂದರೆ ಇನ್ನೊಂದು ಅರ್ಥ ಇದೆ ಅದಕ್ಕೆ. ಭೂತಿ ಅಂತ ಅಂದರೆ ಐಶ್ವರ್ಯ, ಸಂಪತ್ತು, ನಮಗೇನು ಬೇಕೋ ಅದು ಸಿಗಬೇಕಾದ್ರೆ ಆತ್ಮಜ್ಞಂ ಅರ್ಚಯೇತ್ ಅಂತ ಅಂದರೆ ನಮಗೆ ಬರಬೇಕಾದ್ರೆ, ಏನಾದರೂ ಬರಬೇಕಾಗಿದ್ದರೆ ಜ್ಞಾನಿಗಳನ್ನು ಉಪಾಸನೆ ಮಾಡಿ. ಅಷ್ಟೇ ಅಲ್ಲ, ಜ್ಞಾನಿಗಳ ಹತ್ರ ಹೋದರೆ ನಮಗೆ ದುಡ್ಡು ಬರ್ತದೆ ಅಷ್ಟೇ ಅಲ್ಲ, ನಮ್ಮದು ಕಷ್ಟ ಏನಿದೆ ಇದೆಲ್ಲ ಪರಿಹಾರ ಆಗುತ್ತೆ. ಬರೀ ದುಡ್ಡು ಬರುವುದು ಅಷ್ಟೇ ಅಲ್ಲ, ದುಡ್ಡು ಬರುತ್ತೆ ರೀ ಹೋಗುತ್ತೆ, ಆದರೆ ದುಡ್ಡಿನಿಂದ ಕಷ್ಟ ಪರಿಹಾರ ಆಗುವುದಿಲ್ಲ. ದುಡ್ಡು ಎಷ್ಟೆಷ್ಟು ಬಂತು ಅಷ್ಟಷ್ಟು ಕಷ್ಟ. ಮೋದಿ ಗೌರ್ಮೆಂಟ್ ಬರಬೇಕು ಅಂತ ಹೇಳುವವರೂ ಇರ್ತಾರೆ, ಮೋದಿ ಗೌರ್ಮೆಂಟ್ ಬೇಡ ಹೇಳುವವರು ಇರ್ತಾರೆ. ಈ ಬ್ಲ್ಯಾಕ್ ಮನಿಯವರಿಗೆಲ್ಲ ಮೋದಿ ಬರಬಾರದು ಅಂತಿದೆ, ವೈಟ್ ಮನಿ ಬೇಕು ಅಂತಂದರೆ ಅವರು ಬರಬೇಕು ಅಂತ ಇರುವುದು. ಹಾಗಾಗಿ ದುಡ್ಡು ಬಂದರೂ ಪ್ರಾಬ್ಲಮ್ ಇದೆ ಅಲ್ವಾ. ಅಂದರೆ ಅದು ಪ್ರಾಬ್ಲಮ್, ದುಡ್ಡಿನ ಪ್ರಾಬ್ಲಮ್ ನಾನು ಹೇಳೋದಲ್ಲ, ಆ ಮನೆಯಲ್ಲಿರುವ ಕಷ್ಟಗಳು ಬೇರೆ 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 ರೀತಿಯಾದ್ದಿದೆ. ಈ ಕಷ್ಟಗಳು ಪರಿಹಾರ ಆಗಬೇಕಾದ್ರೆ ಭೂತಿಕಾಮಾಹ ಆತ್ಮಜ್ಞಂ ಭಾವಯೇತ್ ಅಂತ. ಭೂತಿ ಅಂತಂದರೆ ವಿಭೂತಿ ಅಂತ ಒಂದು ಅರ್ಥ ಇದೆ. ಭೂತಿ, ಭೂತಿ ಬಸಿತ ಭಸ್ಮನಿ, ಭೂತಿ ಅಂದರೆ ಭಸ್ಮ ಅಂತ ಅರ್ಥ ಇದೆ. ಭೂತಿಕಾಮಾಹ ಭಸ್ಮವನ್ನು ಬಯಸುವವ. ಏನು ಭಸ್ಮ? ನಮ್ಮ ಕಷ್ಟಗಳು, ನಮ್ಮ ಸಮಸ್ಯೆಗಳು, ನಮ್ಮ ಅನಿಷ್ಟಗಳು, ಇದು ಭಸ್ಮ ಆಗಿ ಹೋಗಬೇಕಾದ್ರೆ, ಆ ನಮ್ಮ ಕಷ್ಟಗಳೆಲ್ಲ ಭೂತಿ ಆಗಬೇಕಾದ್ರೆ ಆತ್ಮಜ್ಞರ ಹತ್ರ ಬನ್ನಿ. ನಮ್ಮ ರಾಯರ ಹತ್ರ ಬಂದರೆ ನಮ್ಮ ಭೂತಿ ಎಲ್ಲ ಸಮಸ್ಯೆಗಳು ಕೂಡ ಅದು ಭೂತಿಯಾಗಿ ಹೋಗ್ತದೆ. ಭೂತಿಕಾಮಹ ನಮ್ಮ ಸಮಸ್ಯೆ ಭೂತಿ ಆಗಬೇಕಾ? ಅದು ಸಮಸ್ಯೆ ಉಳಿಯುವುದಲ್ಲ, ಅದು ಎಲ್ಲ ಒಂದು ಬೆಂಕಿಗೆ ಹಿಡಿದ್ರೆ ಒಂದು ಬಟ್ಟೆ ಅದು ಎಲ್ಲ ಭೂತಿಯಾಗಿ ಹೋಗ್ತದೆ. ನಮ್ಮ ಸಮಸ್ಯೆಗಳಿವೆ, ಆ ಸಮಸ್ಯೆ ಏನಾಗಬೇಕು ಅಂತಂದರೆ ಅದು ನಾಳೆಗೆ ಪೆಂಡಿಂಗ್ ಉಳಿಬಾರ್ದು, ಅದು ಎಲ್ಲ ಭೂತಿ ಆಗಬೇಕು. ಭೂತಿ ಆಗಬೇಕಾದ್ರೆ ಭೂತಿಕಾಮಹ ಭಸ್ಮಕಾಮಹ ಸಮಸ್ಯಾನಾಂ ಭೂತಿಕಾಮಹ, ಸಮಸ್ಯೆಗಳು ಭೂತಿ ಆಗಬೇಕಾದ್ರೆ ಆತ್ಮಜ್ಞಂ ಅರ್ಚಯೇತ್. ಆತ್ಮಜ್ಞರ ಹತ್ರ ಹೋದರೆ ಸಮಸ್ಯೆ ಪರಿಹಾರ ಆಗುತ್ತೆ. ನಾನು ಬೇರೆ ಬೇರೆ ಸಂದರ್ಭದಲ್ಲಿ ಹೇಳಿದ್ದೆ ಇದು. ಒಂದ್ಸಲ ನಾನು ತಮಿಳ್ನಾಡಿನಲ್ಲಿ ಕೊಯಂಬತ್ತೂರಿನ ಹತ್ರ ಒಂದು ರಾಯರ ಮಠಕ್ಕೆ ಹೋಗಿದ್ದೆ, ಅದು ಮಡಿಯಾದ ಮಠ. ಆ ಮಠದಲ್ಲಿ ಹೋಗಿದ್ದೆ ನಾನು, ಹೋಗಿ ಅಲ್ಲಿ ರಾಯರ ಬೆಳಿಗ್ಗೆನೇ ಹೋಗಿದ್ದೆ ನಾನು. ಅಲ್ಲಿಯೇ ಸ್ನಾನ ನದಿ ಇದೆ ಅಲ್ಲಿ ಒಂದು, ಆ ನದಿಯಲ್ಲಿ ಸ್ನಾನ ಮಾಡಿ ರಾಯರಿಗೆ ಅಲ್ಲಿ ಅಭಿಷೇಕ, ರಾಯರ ಸ್ತೋತ್ರ ಎಲ್ಲ ಹೇಳಿ ಅಲ್ಲಿ ಸಮರ್ಪಣೆ ಮಾಡಿ ನಾನು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಹೊರಗೆ ಬರ್ತಾ ಇದ್ದೆ. ಹೊರಗೆ ಬರುವಾಗ ಒಬ್ಬ ಬ್ರಾಹ್ಮಣ ತಮಿಳ್ನವ, ಅವನು ನಮಸ್ಕಾರ ಮಾಡ್ತಾ ಇದ್ದ. ಅಲ್ಲಿಯ ಕ್ರಮ ಹೇಗೆ ಅಂತಂದರೆ, ಅಲ್ಲಿ ಅಬ್ರಾಹ್ಮಣರು ಒಳಗೆ ಬರಲಿಕ್ಕಿಲ್ಲ ರಾಯರ ಮಠದ ಒಳಗೆ, ಮಡಿ ಮಠ ಅಂತ, ಅದಕ್ಕೆ ಮಡಿ ಮಠ ಅಂತಲೇ ಹೆಸರು. ಅಲ್ಲಿ ನನಗೆ ಅದು ಗೊತ್ತಿರಲಿಲ್ಲ. ಅವನ ಹತ್ರ ಅವನು ಹೊರಗಿಂದ ನಮಸ್ಕಾರ ಮಾಡಿದ, ಭಾರೀ ಭಕ್ತಿ, ನೋಡಿದರೆ ಖುಷಿ ಆಯಿತು ನನಗೆ. ಸುಮ್ಮನೆ ಅವನ ಹತ್ರ ಮಾತಾಡಿದೆ ನಾನು, ನಂದು ಭಾಷೆಯಲ್ಲಿ ಅವನ ಹತ್ರ ಮಾತಾಡಿದೆ. ಅವನು ನಾನು ಏನು ಹೇಳಿದೆ ಅವನಿಗೆ ಅಂತಂದರೆ, ಅಪ್ಪ ನೀನು ಇಲ್ಲಿ ಯಾಕೆ ನಮಸ್ಕಾರ ಮಾಡ್ತೀ, ಒಳಗೆ ಯಾಕೆ ಹೋಗಲಿಲ್ಲ ಅಂತ. ನಂದು ಅಧಿಕ ಪ್ರಸಂಗ, ಅಲ್ಲಿ ಹೋಗುವ ಕ್ರಮ ಇಲ್ಲ, ನನಗೆ ಯಾಕೆ ಬೇಕಿತ್ತು. ಅವನು ಎಲ್ಲಿ ಬೇಕಾದರೂ ಸುಮ್ಮನೆ ಹೇಳಿದೆ, ಇಲ್ಲಿ ಯಾಕೆ ಮಾಡ್ತೀ, ಒಳಗೆ ಹೋಗಿ ನಮಸ್ಕಾರ ಮಾಡು ಅಂತ. ಅವನು ಏನು ಹೇಳಿದ ಅಂದರೆ, ಅವನ ಭಾಷೆಯಲ್ಲಿ ಅವನು ಹೇಳಿದ, ಅವನು ಹೇಳಿದ, ಸ್ವಾಮಿ ಆ ಒಳಗಿದ್ದ ಸ್ವಾಮಿ ಅವ್ರು ನೋಡಬೇಕಾದ್ರೆ ನಾವು ಒಳಗೆ ಹೋಗೋದು ಬೇಡ, ಅವರೇ ನಮ್ಮ ಹತ್ರ ಬರ್ತಾರೆ, ನಾನು ಯಾಕೆ ಒಳಗೆ ಹೋಗಬೇಕು ಅಂತ ಕೇಳಿದ. ನನಗೆ ಥ್ರಿಲ್ ಆಯ್ತು, ನನಗೆ ರೋಮಾಂಚ ಆಯಿತು. ಎಂಥ ಭಕ್ತಿ, ಎಂಥ ಶ್ರದ್ಧೆ, ಎಂಥ ನಿಮಗೆ ಎಲ್ಲಿಯಾದರೂ ರಾಯರ ಹತ್ರ ಹೋದಾಗ ಹಾಗೆ ಕಾಣಿಸಿದೆಯಾ?
ಅವನಿಗೆ ಹಾಗೆ ಕಾಣಿಸ್ತು ನೋಡಿ, ನೀವು ಅವರು ಅಲ್ಲಿರುವುದಲ್ಲ, ಇಲ್ಲಿರ್ತಾರೆ ಅಂತ. ನಾವಿದ್ದ ದೇವರು ಅಂದರೆ ಹಾಗೆ, ದೊಡ್ಡವರು ಅಂದರೆ ಹಾಗೆ, ನಾವಿದ್ದಲ್ಲಿಗೆ ಬರಬೇಕು, ನಮ್ಮ ಸಮಸ್ಯೆ ಪರಿಹಾರ ಆಗಬೇಕು ಎಲ್ಲೇ ಇರಲಿ. ಅದಕ್ಕಿಂತ ಜಾಸ್ತಿ ಅವನು ಹೊರಗೆ ನಮಸ್ಕಾರ ಮಾಡಿದರೆ ರಾಯರು ಒಳಗಿಂದ ಹೊರಗೆ ಬರ್ತಾರೆ. ಎಂಥ ಕಾನ್ಸೆಪ್ಟ್! ನಾನು ಕೇಳಿದೆ ಅವನ ಹತ್ರ, ನೀನು ಹೇಗೆ ಹೇಳ್ತಿ ರಾಯರು ಒಳಗೆ ಬರ್ತಾರೆ ಅಂತ ಹೇಗೆ ಹೇಳ್ತಿ? ಅವನಿಗೆ ಜೋರು ಮಾಡಿದ ನನಗೆ, ನೀವು ಹಾಗೆ ಕೇಳ್ತೀರಾ ನೀವು ನೋಡಿ ಅಂತ ಹೇಳಿದ. ಅವನು ಹೇಳಿದ, ಸ್ವಾಮಿ ದೊಡ್ಡ ಸ್ವಾಮಿಗಳು ನಮಗೆ ಸಿಕ್ಕಿದ್ದಾರೆ, ನಮ್ಮದು ಭಾಗ್ಯ ಅಂತ ಹೇಳ್ತಾ ಅವನು ಹೇಳಿದ, ನೋಡಿ ನನಗೊಬ್ಬಳು ಮಗಳು, ಅವನ ಕಥೆ ಹೇಳಿದ, ನನಗೊಬ್ಬಳು ಮಗಳು, ಅವಳು ಎಸ್ ಎಲ್ ಸಿ ಮುಗಿಯಿತು, ಕಾಲೇಜಿಗೆ ಹೋಗಬೇಕು. ಕಾಲೇಜಿಗೆ ಹೋಗಬೇಕಾದ್ರೆ ಅವಳಿಗೆ ಫೀಸ್ ಕಟ್ಟಬೇಕು, 36,000 ರೂಪಾಯಿ ಫೀಸ್ ಕಟ್ಟಬೇಕು. ಆ ಫೀಸ್ ಕಟ್ಟಲಿಕ್ಕೆ ಆ ಮಗಳು ಕೇಳ್ತಾಳೆ, ಅಪ್ಪ ದುಡ್ಡು ಕೊಡು, ಫೀಸ್ ಕಟ್ಟಬೇಕು, ನಾನು ಕಾಲೇಜಿಗೆ ಹೋಗಬೇಕು. ಇವ ಬಡವ ಪಾಪ, ಕೃಷಿ ಮಾಡುವವ, 36,000 ರೂಪಾಯಿ ಎಲ್ಲಿಂದ ಕೊಡಬೇಕು? ಅವ ಹೇಳಿದ ನನ್ನ ಹತ್ರ, ನಾನೊಬ್ಬ ಬಡವ, ನಾನು ಎಲ್ಲಿಂದ ಕೊಡಲಿ? ನನಗೆ ತಲೆ ಎತ್ತಲಿಕ್ಕಾಗಲಿಲ್ಲ. ನನ್ನ ಸಮಸ್ಯೆ ಯಾರಿಗೂ ಮಗುವಿನ ಹತ್ರ ಹೇಳಲಿಕ್ಕಾಗುತ್ತಾ? ಮಗು ನನ್ನ ಹತ್ರ ದುಡ್ಡಿಲ್ಲ, ನೀನು ಕಲಿಬೇಡ ಅಂತ ಹೇಳಲಿಕ್ಕೆ ನನಗಾಗುತ್ತಾ? ಮಗು ಕಲಿತೇನೆ ಅಂತ ಹೇಳುವಾಗ ನಾನು ದುಡ್ಡು ಕೊಡಲಿಲ್ಲ ಅಂತಾದರೆ ನನಗೆಂತ ಅಪ್ಪ? ಆ ಮಾತು ಹೇಳಿದ, ನಾನು ಯಾರ ಹತ್ರ ಹೇಳಬೇಕು? ಇನ್ನೊಬ್ಬರ ಹತ್ರ ಹೇಳಲಿಕ್ಕೆ ನಮ್ಮ ಸ್ವಾಭಿಮಾನ ಬಿಡುವುದಿಲ್ಲ. ಯಾರು ಕೊಡ್ತಾರೆ ನನಗೆ ಸಾಲ, ಅದು ಮತ್ತೊಂದು ಪ್ರಶ್ನೆ. ನಾನು ಬಂದು ರಾಯರಿಗೆ ಹೇಳಿದೆ, ನನ್ನ ಭಾಷೆಯಲ್ಲಿ ಹೇಳಿದೆ, ರಾಯರೇ ನನಗೆ ಯಾರೂ ಇಲ್ಲ, ನನ್ನ ಮಗಳು ಹೇಳ್ತಾಳೆ ನನಗೆ 36,000 ರೂಪಾಯಿ ಕೊಡಿ ಅಪ್ಪ, ನಾನು ಕಾಲೇಜು ಹೋಗ್ತೇನೆ, ಫೀಸ್ ಕಟ್ಟಬೇಕು ಅಂತ. ನನಗೆ ದುಡ್ಡಿಲ್ಲ, ಏನು ಮಾಡಬೇಕು ತೋಚುವುದಿಲ್ಲ, ರಾಯರೇ ಕೊಡಿ ಅಂತ ನಾನು ಕೇಳಲಿಲ್ಲ. ಅವನು ಅಷ್ಟು ಹೇಳಿದ್ದಕ್ಕೆ ಹೇಳಿ ನಾನು ಮನೆಗೆ ಬಂದೆ. ಮನೆಗೆ ಬಂದರೆ ನನ್ನ ಮಗಳು ಕುಣಿತಾ ಇದ್ದಾಳಂತ. ಇವಾಗ ಕೇಳಿದ, ಮಗು ಏನಮ್ಮ ಕುಣಿತೀನಿ, ನನಗೆ ದುಡ್ಡು ಬಂತು ಅಂತ. ಎಷ್ಟು ಬಂತು? 36,000 ರೂಪಾಯಿ ನನಗೆ ಬಂತು ಅಂತ ಆ ಮಗಳು ಕುಣಿತಾ ಇದ್ದಾಳಂತ. ಇವಾಗ ಕೇಳಿದ, ನಿಮಗೆ ಯಾರು ಕೊಟ್ಟರು? ಯಾರೋ ಒಬ್ಬರು ಕೊಟ್ಟರು ಅಂತ. ಅಯ್ಯೋ 36,000, ಇವತ್ತಾದರೆ ಮೋದಿ ಫೋನ್ ಮಾಡಿ ಕೇಳ್ತಾನೆ, ಯಾರು ಬಂತು, ಯಾರು ಕೊಟ್ಟರು, ಯಾರು ಹೋದರು ಎಲ್ಲ. ಅವಾಗ ಇರಲಿಲ್ಲ ಆ ಕಾಲ, ಒಂದು 7-8 ವರ್ಷ ಆಯಿತು. ಅವಳು ಕುಣಿತಾ ಇದ್ಲು, ಯಾರು ಕೊಟ್ಟರು? ಯಾರೋ ಒಬ್ಬರು ಕೊಟ್ಟರು. ಎಲ್ಲಿ ಹೋದರು? ಹೀಗೆ ಹೋದರು. ಅವ್ರು ಏನು ಮಾಡ್ತಿದ್ರು? ಏನು ಬಟ್ಟೆ ಹುಟ್ಟಿದ್ರು? ಕೆಂಪು ಬಣ್ಣ, ಕಾಷಾಯ ಬಣ್ಣ ಬಟ್ಟೆ ಹುಟ್ಟಿದ್ರು. ಎಲ್ಲಿ ಹೋದರು? ಹೀಗೆ ಹೋದರು ಅಂತ. ಹೋದ ಹುಡುಕೊಂಡು ಸಿಗಲೇ ಇಲ್ಲ. ಅವ ಕೇಳಿದ ನನ್ನ ಹತ್ರ, ಸ್ವಾಮಿ ನನ್ನ ಮಗಳಿಗೆ 36,000 ರೂಪಾಯಿ ಕೊಟ್ಟದ್ದು ಯಾರು ಹೇಳಿ? ಆ ಒಳಗೆ ಕೂತ ಸ್ವಾಮಿ ನನ್ನ ಮಗಳಿಗೆ ಕೊಟ್ಟ, ನನಗೆ ಕೊಡಲಿಲ್ಲ ಅಂತ ಹೇಳಿದ. ಅದು ನೋಡಿ, 36,000 ರೂಪಾಯಿ ಬೇಕು ಅಂತ ಮಗಳಿಗೆ ಗೊತ್ತು, ಮೇಷ್ಟ್ರಿಗೆ ಗೊತ್ತು, ನನಗೆ ಗೊತ್ತು, ಇನ್ನು ಯಾರಿಗೂ ಗೊತ್ತಿಲ್ಲ. ಇನ್ನು ಯಾರು ಕೊಡಬೇಕು ಹಾಗಾದರೆ? ಅವನು ಕೇಳಿದ ಪ್ರಶ್ನೆ ಯಾರಿಗೆ ಗೊತ್ತಿರಬೇಕು? ನಾನು ಯಾರ ಹತ್ರನೂ ಹೇಳಿಲ್ಲ, ನಾನು ಹೇಳಿದ್ದು ನಮ್ಮ ಸ್ವಾಮಿ ಹತ್ರ ಮಾತ್ರ. ಆ ಸ್ವಾಮಿ ಹತ್ರ ಹೇಳಿದರೆ ಕೊಡಿ ಅಂತ ನಾನು ಕೇಳಲಿಲ್ಲ. ಎಂತಹ ಕರುಣಾಳುಗಳು ಅಂತಂದರೆ, ಅಲ್ಲಿಂದ ಬಂದು ನನ್ನ ಹತ್ರ ಅಲ್ಲ, ನನ್ನ ಮಗಳಿಗೆ ಕೊಟ್ಟು, ಯಾವ ಫೋಟೋ ತೆಗೆಸಿಕೊಳ್ಳದೆ, ಯಾವ ಪೇಪರಲ್ಲಿಯೂ ಹಾಕದೆ, ಯಾವ ವಾಟ್ಸಪ್ಪಲ್ಲಿಯೂ ಕೊಡದೆ ಕೊಟ್ಟರು ನೋಡಿ. ಇದು ದೊಡ್ಡ ಸ್ವಾಮಿಗಳು ನಮ್ಮ ಬೆನ್ನ ಹಿಂದೆ ಹೇಗೆ ಬರ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ನಮ್ಮ ಕಷ್ಟಗಳೇನಿದೆ ಅದಕ್ಕೆ ಸ್ಪಂದಿಸುವ ಗುರುಗಳು ರಾಯರು ಅಂತ ಅವನ ಭಾಷೆಯಲ್ಲಿ ಕೇಳಿದಾಗ ನಾನು ಬೆಚ್ಚಿ ಬಿದ್ದೆ. ಭೂತಿಕಾಮ, ಭೂತಿಕಾಮ ಅಂದರೆ ದುಡ್ಡು ಕಾಮ ಅಂತಲ್ಲ, ಅವನಿಗೆ ದುಡ್ಡು ಬೇಕಾಗಿರಲಿಲ್ಲ, ಮಗಳ ಸಮಸ್ಯೆಯನ್ನು ಪರಿಹಾರ ಮಾಡಬೇಕಾಗಿತ್ತು. ಭೂತಿ ಅಂದರೆ ಭಸ್ಮ. ಅವ ಹೇಳಿದ ಅವನ ಭಾಷೆಯಲ್ಲಿ ಅವನಿಗೆ ನನ್ನ ಸಮಸ್ಯೆಯನ್ನು ರಾಯರು ಪರಿಹಾರ ಮಾಡಿದರು. ನೋಡಿ, ನೀವು ರಾಯರ ಹತ್ರ ಹೋಗಿ ಶ್ರದ್ಧೆಯಿಂದ ಹೇಳಿ. ನಮಗೆ ಶ್ರದ್ಧೆ ಸ್ವಲ್ಪ ಕಡಿಮೆ ಅಷ್ಟೇ, ಆ ಶ್ರದ್ಧೆಯಿಂದ ನಾವು ಬೇಡಿದರೆ ನಮಗೆ ಕೊಡ್ತಾರೆ. ನೋಡಿ, ಯಾವುದೇ ಶಾಸ್ತ್ರ ಸಂಸ್ಕಾರ ಇಲ್ಲದೇ ಇದ್ದ, ಯಾವುದೇ ಪೂಜೆ ಪುರಸ್ಕಾರ ಗೊತ್ತಿಲ್ಲದೇ ಇದ್ದ ಒಬ್ಬ ಅಬ್ರಾಹ್ಮಣ ರಾಯರನ್ನು ಮಾತಾಡಿಸ್ತಾನೆ ಅಂತಾದರೆ ನಾವ್ಯಾಕೆ ಮಾತಾಡಿಸಬಾರದು ಅನ್ನುವಂಥದ್ದು ನಾವು ಮಾಡಬೇಕಾಗಿರ್ತಕ್ಕಂತಹ ಒಂದು ಪ್ರಶ್ನೆ. ರಾಯರು ನಮಗೆ ಬೇಕಾದ್ದನ್ನು ಕೊಡ್ತಾರೆ, ನಮ್ಮ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡ್ತಾರೆ. ಯಾಕೆ ಅಂತಂದರೆ ನೋಡಿ, ರಾಯರು ಒಂಚೂರು ಹಿಣಿಸಿ ಕೊಡ್ತಾರೆ ಇಲ್ಲಿ. ಪರಮಾಣು ಸಂಬಂಧಿ ತಾವತ್ಸಂಖ್ಯಾಕ ಅಹರ್ನಿಯಾಮಕ ಅಹರ್ನಾಮಕ ಮುಖ್ಯಪ್ರಾಣ ಉಪಾಸ್ಯ. ಆ ಮುಖ್ಯಪ್ರಾಣ ಉಪಾಸ್ಯ, ಮುಖ್ಯಪ್ರಾಣ ಅಂತ ಹೇಳುವಾಗ ಅಹರ್ನಾಮಕ
ಅಹರ್ನಿಯಾಮಕ ಅಂತ. ಅಲ್ಲಿ ಒಟ್ಟಿಗೆ ಹೇಳ್ತಾರೆ ಪರಮಾಣು ಸಂಬಂಧಿ ತಾವತ್ಸಂಖ್ಯಾಕ ಅಂತ. ಪರಮಾಣುವನ್ನು ಹೇಳ್ಕೊಂಡು ಬಂದಿದ್ದಾರೆ. ಏನು ಪರಮಾಣು? ಪರಮಾಣು ಅಂದರೆ ಪ್ರಪಂಚದಲ್ಲಿರುವ ಚಿಕ್ಕ ಚಿಕ್ಕ ಕಣಗಳು. ಅದು ಮಣ್ಣಿನ ಕಣಗಳೂ ಇರ್ಬೋದು, ನೀರಿನ ಕಣಗಳೂ ಇರ್ಬೋದು, ಬೆಂಕಿಯ ಕಣಗಳೂ ಇರ್ಬೋದು, ಯಾವುದೇ ಪರಮಾಣುಗಳು ಇರ್ಬೋದು. ಪರಮಾಣು ಒಟ್ಟಿಗೆ ಎಷ್ಟು ಇದೆ? ಜಗನ್ನಾಥದಾಸರು ಹೇಳ್ತಾರೆ ಪರಮಾಣು ಕಣಗಳ ಲೆಕ್ಕ ಐದಬಹುದು, ಪರಮಾತ್ಮನ ಗುಣಗಳನ್ನು ಲೆಕ್ಕ ಮಾಡಲಿಕ್ಕಾಗುವುದಿಲ್ಲ ಅಂತ ಹೇಳುವಾಗ ಹೇಳ್ತಾರೆ. ವೇದದಲ್ಲಿ ಹೇಳ್ತಾರೆ ಪಾರ್ಥಿವಾನಿ ರಜಾಂಸಿ ವಿಮಮೆ. ದೇವರ ಗುಣವನ್ನು ಯಾರು ಲೆಕ್ಕ ಮಾಡಬಹುದು? ಯ ಪಾರ್ಥಿವಾನಿ ವಿಮಮೆ ರಜಾಂಸಿ, ಪಾರ್ಥಿವಾನಿ ರಜಾಂಸಿ, ಪಾರ್ಥಿವ ಪರಮಾಣುಗಳನ್ನು ಯಾರು ಲೆಕ್ಕ ಮಾಡಬಹುದು? ದೇವರ ಗುಣಗಳನ್ನು ಲೆಕ್ಕ ಮಾಡಬಹುದು. ಅಂದರೆ ಮಣ್ಣಿನ ಗುಣಗಳ ಪರಮಾಣುಗಳನ್ನು ಲೆಕ್ಕ ಮಾಡಲಿಕ್ಕಾಗುವುದಿಲ್ಲ, ಹಾಗಾಗಿ ದೇವರ ಗುಣವನ್ನೂ ಲೆಕ್ಕ ಮಾಡಲಿಕ್ಕಾಗ್ಬೋದು. ಯಾರಿಗೆ ಸಾಧ್ಯನಾ? ಇಲ್ಲಿ ಮಣ್ಣಿನ ಕಣ ಎಷ್ಟಿದೆ ಹೇಳಿ, ಯಾರಿಗೂ ಸಾಧ್ಯ ಇಲ್ಲ. ಹಾಗೆಯೇ ದೇವರ ಗುಣಗಳನ್ನು ಲೆಕ್ಕ ಮಾಡಲಿಕ್ಕಾಗುವುದಿಲ್ಲ. ಜಗನ್ನಾಥದಾಸರು ನೋಡಿ ಒಂದು ಸ್ಟೆಪ್ ಮುಂದೆ ಹೋದರು. ಅವ್ರು ಹೇಳ್ತಾರೆ, ಚೆನ್ನಾಗಿ ಹೇಳ್ತಾರೆ, ಪರಮಾಣು ಕಣಗಳ ಐದಬಹುದು, ಪರಮಾಣುಗಳ ಕಣಗಳನ್ನಾದರೂ ಎಷ್ಟಿದೆ ಅಂತ ಲೆಕ್ಕ ಮಾಡಬಹುದು, ಆದರೆ ಪರಮಾತ್ಮನ ಗುಣಗಳನ್ನು ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಚಿಂತನೆಯನ್ನು ಜಗನ್ನಾಥದಾಸರು ಕೊಟ್ಟರು. ಅಂದರೆ ಒಟ್ಟು ಏನು ಹೇಳಬೇಕು ಹೊರಟೆ ಅಂತಂದರೆ, ಪರಮಾಣುಗಳು ಮಣ್ಣಿನ ಕಣಗಳು ಅದು ಅನಂತ ಇರ್ತದೆ. ಪರಮಾಣು ಸಂಬಂಧಿ ಆ ಪರಮಾಣುಗಳಲ್ಲಿ ಇರತಕ್ಕಂತಹ ಅಹರ್ನಿಯಾಮಕ ಅಹರ್ನಾಮಕ ಮುಖ್ಯ ಪ್ರಾಣ ತಾವತ್ ಸಂಖ್ಯಾಕ. ಪರಮಾಣುಗಳು ಎಷ್ಟಿದೆ ಅಷ್ಟು ಸಂಖ್ಯಾಕವಾದ ಮುಖ್ಯಪ್ರಾಣದೇವರ ರೂಪಗಳು ಅಂತ ಹೇಳ್ತಾರೆ. ತಾವತ್ ಸಂಖ್ಯಾಕ ಮುಖ್ಯಪ್ರಾಣ, ಆ ಮುಖ್ಯಪ್ರಾಣನಿಂದ ಉಪಾಸ್ಯನಾದ ರೂಪ ಅಂತ. ಒಂಚೂರು ನೀವು ಗಮನ ಕೊಡಿ, ಪರಮಾಣು ಸಂಬಂಧಿ ಅಂತ ಹೇಳ್ತಾರೆ. ಅದು ಏನೇ ಇರಲಿ, ರಾಯರು ಹೇಳ್ತಾರೆ ಪರಮಾಣು ಸಂಬಂಧಿ ಅಂತ ಹೇಳ್ತಾರೆ. ಇದೇನು ಪರಮಾಣು ಸಂಬಂಧಿ ಅಂದರೆ ಏನು? ಮಣ್ಣಿಗೆ ಸಂಬಂಧಪಟ್ಟ ಮಣ್ಣಿನ ಕಣಗಳು ಎಷ್ಟು ಅಷ್ಟು. ನನಗೆ ಅನಿಸ್ತದೆ ಸ್ವಲ್ಪ ಹೀಗೂ ಮಾಡ್ಬೋದಾ ಏನಂತ. ಪರಮಾಣುಗಳು ಅಂತಂದರೆ ಇವತ್ತು ಮಣ್ಣು ಅಂತ ಹೇಳುವಾಗ ಅದನ್ನು ಸಂಸ್ಕೃತ ಭಾಷೆಯಲ್ಲಿ ಹೇಳಿದರೆ ಮೃತ್ತಿಗೆ, ಮಣ್ಣು ಮೃತ್ತಿಗೆ ಪರಮಾಣು ಅಂತ ಹೇಳುವಾಗ ನಮಗೆ ನೆನಪಾಗುವುದು ಒಬ್ಬರೇ, ನಮ್ಮ ರಾಯರು ಮಾತ್ರ ನೆನಪಾಗುವುದು. ಹಾಗಾಗಿ ಪರಮಾಣುಗಳು ಪರಮಾಣು ಸಂಬಂಧಿ, ಆ ಪರಮಾಣುವಿಗೆ ಆ ಮಣ್ಣಿನ ಪಾರ್ಥಿವ ಪರಮಾಣುವಿಗೆ ಸಂಬಂಧಪಟ್ಟದ್ದು ಅಷ್ಟೇ ರೂಪ ಮುಖ್ಯಪ್ರಾಣದೇವರದ್ದು. ಅವರು ಅಹರ್ನಾಮಕರು ನೋಡಿ, ಮುಖ್ಯಪ್ರಾಣದೇವರು ಅಹರ್ನಾಮಕರು, ಅವರು ಪರಮಾಣು ಸಂಬಂಧಿ. ಅಂದರೆ ಆ ಮಣ್ಣಿನಲ್ಲಿ ಇರುವ ಅವರಿಗೆ ಸಂಬಂಧಪಟ್ಟ ಪ್ರಾಣದೇವರ ರೂಪ, ಅದಕ್ಕೆ ಅದರಿಂದ ಉಪಾಸ್ಯವಾದ ಭಗವಂತ ಅಂತ. ಅಂದರೆ ಪರಮಾಣು ಸಂಬಂಧಿ ಅಂತ ಹೇಳುವಾಗ ನಮಗೆ ನೆನಪಾಗುವುದು ಆ ಪ್ರಾಣದೇವರು ಎಲ್ಲಿದ್ದಾರೆ, ಅವರಿಂದ ಉಪಾಸ್ಯನಾದ ರಮಾಯುಕ್ತ ಪುರುಷರೂಪ ಎಲ್ಲಿದೆ ಅಂತ ಕೇಳಿದರೆ ಪರಮಾಣು ಸಂಬಂಧಿ. ರಾಯರ ಮಣ್ಣು ರಾಯರ ಮೃತ್ತಿಗೆ ಅದು ಎಷ್ಟಿದೆ ಅಷ್ಟರಲ್ಲಿಯೂ ಕೂಡ ಪ್ರಾಣದೇವರ ಸನ್ನಿಧಾನ ಇರ್ತದೆ. ಆ ಪ್ರಾಣದೇವರಿಂದ ಉಪಾಸ್ಯರಾದ ರಮಾಯುಕ್ತನಾದ ಪುರುಷನ ರೂಪ ಇರ್ತದೆ. ಹಾಗಾಗಿ ನೀವೊಂದು ಮಣ್ಣು ಕೊಂಡೋಗಿ ರಾಯರು ಅಂತ ಹೆಸರು ಹೇಳಿ ಅದನ್ನು ಮನೆಯಲ್ಲಿ ಕೊಂಡೋಗಿ ಇಟ್ಟರೂ ಕೂಡ ಅದರಲ್ಲಿ ಪ್ರಾಣದೇವರು ಬರ್ತಾರೆ, ಭಗವಂತ ಬರ್ತಾನೆ, ಲಕ್ಷ್ಮೀದೇವಿ ಕೂತಿರ್ತಾರೆ, ಅದರಲ್ಲಿ ರಾಯರು ಕೂತಿರ್ತಾರೆ. ರಾಯರು ಬರ್ತಾರೆ ಅಂತಂದರೆ ಅದರಲ್ಲಿ ಬರೀ ರಾಯರು ಮಾತ್ರ ಅಲ್ಲ, ಆಹರ್ನಾಮಕನಾದ ಪ್ರಾಣದೇವರು, ಅವರಿಂದ ಉಪಾಸ್ಯನಾದ ರಮಾಯುತನಾದ ಪುರುಷ ಅಲ್ಲಿ ಬಂದು ಆ ಪರಿವಾರ ಆ ಇಡೀ ಕುಟುಂಬ ಅಲ್ಲಿ ಬಂದು ನೆಲೆಸಿರ್ತದೆ. ಹಾಗಾಗಿ ಅದು ಆ ರಾಯರ ಜಾಗ, ರಾಯರ ಆ ವೃಂದಾವನ ಬರೀ ರಾಯರ ಮೃತ್ತಿಗೆ ಆಗದೆ ಅದು ದೇವತೆಗಳ ಒಂದು ದೇವಸ್ಥಾನವಾಗಿ ಎಲ್ಲ ದೇವತೆಗಳು ವಿಶೇಷ ಶಕ್ತಿಯಿಂದ ನೆಲೆಸಿರ್ತಾರೆ ಅಹರ್ನಾಮಕರಾಗಿ. ಪ್ರಾಣದೇವರು ಅಹರ್ನಾಮಕ, ಅಹೇಯವಾದ ರೂಪ ರಾಯರ ಪ್ರಾಣದೇವರದು, ಪರಮಾಣು ಸಂಬಂಧಿ. ಹಾಗಾಗಿ ಪ್ರಾಣದೇವರು ಅಹೇಯರಾಗುವಾಗ ರಾಯರೂ ಕೂಡ ಅಹೇಯರಾಗಿ ಬಿಡ್ತಾರೆ, ಬಿಡಲಿಕ್ಕಾಗುವುದಿಲ್ಲ, ನಮ್ಮ ಜೊತೆಗೆ ಇರ್ತಾರೆ, ನಮ್ಮ ಎಲ್ಲದರಲ್ಲಿಯೂ ಕೂಡ ಅವರು
ಅಲ್ಲಿ ಬರ್ತಾರೆ. ಇಲ್ಲದಿದ್ದರೆ ಪರಮಾಣು ಸಂಬಂಧಿ ಅಂತ ಯಾಕೆ ಹೇಳಬೇಕು ಹೇಳಿ? ಅನೇಕ ಅನಂತ ಅಹರ್ನಿಯಾಮಕ ಅಹರ್ನಾಮಕ ಮುಖ್ಯಪ್ರಾಣ ಉಪಾಸ್ಯ ರಮಾಯುಕ್ತ ಪುರುಷ ಅಂತ ಹೇಳಿದರೆ ಸಾಕು. ಪರಮಾಣು ಸಂಬಂಧಿ ಅಂತ ಯಾಕೆ ಹೇಳಿದರು ಹೇಳಿ? ಇದಕ್ಕೆ ಕೃತ್ಯ ಹೇಳಿ. ಪ್ರಾಯಶಃ ರಾಯರ ತಲೆಯಲ್ಲಿ ಇಷ್ಟೇ ಇರ್ತದೆ ಸೂಚನೆ. ಮೊದಲೇ ನಮಗೆ ಸೂಚನೆ ಕೊಟ್ಟಿದ್ದಾರೆ, ಪರಮಾಣುಗಳ ಕಣಕಣಗಳಲ್ಲಿ ಪ್ರಾಣದೇವರು ಇರ್ತಾರೆ, ಪರಮಾತ್ಮ ಅವರಿಂದ ಉಪಾಸ್ಯನಾಗಿ ಇರ್ತಾನೆ ಅಂತ. ನಾವು ಹೇಗೆ ಚಿಂತನೆ ಮಾಡಬೇಕು ಅಂತ ಅಂದರೆ, ಮುಖ್ಯ ಪ್ರಾಣ ಉಪಾಸ್ಯ, ಪ್ರಾಣ ಮುಖ್ಯ ಪ್ರಾಣ. ಇದು ಬಹಳ ಮುಖ್ಯವಾದ ಅಂಶ. ನಮ್ಮ ಶರೀರದಲ್ಲಿ, ನಮ್ಮ ಜೀವನದಲ್ಲಿ, ನಮ್ಮ ಮನೆಯಲ್ಲಿ ಅಂತಿಟ್ಕೊಳ್ಳಿ, ಒಟ್ಟಿಗೆ ನಾವು ಆಲೋಚನೆ ಮಾಡಿದರೆ ನಮಗೆ ಯಾವುದು ಮುಖ್ಯ ಆಗಬೇಕು ಒಂದ್ಸಲ ಆಲೋಚನೆ ಮಾಡಿ. ನಮಗೆ ನಮ್ಮ ದೇಹ ಮುಖ್ಯ, ಬೆಲ್ಲ ನೆಕ್ಸ್ಟ್, ಮತ್ತೆ ನಮಗೆ ಗಂಡ ಹೆಂಡತಿ ಮಕ್ಕಳು ಮನೆ ಎಲ್ಲವೂ ಮುಖ್ಯ. ಇದೆಲ್ಲ ಮುಖ್ಯ ಆಗೋದು ಯಾವಾಗ ಹೇಳಿ? ನಾನು ಇದ್ದರೆ ಅಲ್ವಾ. ನಾನೇ ಇಲ್ಲದಿದ್ದರೆ ಅದೆಲ್ಲ ಯಾವಾಗ ಮುಖ್ಯ ಆಗ್ತದೆ? ಹಾಗಾದರೆ ನಾನು, ನನ್ನ ದೇಹ ಮುಖ್ಯ ಅಂತಾಯಿತು. ಈ ದೇಹನೇ ಇರಬೇಕಾದ್ರೆ ಪ್ರಾಣ, ಎಲ್ಲ ಇಂದ್ರಿಯಗಳೆಲ್ಲ ಇರಬೇಕು. ಆ ಇಂದ್ರಿಯಗಳು ಸರಿಯಾಗಿರಬೇಕಾದ್ರೆ ಪ್ರಾಣದೇವರು ಇರಬೇಕು. ಯಾರು ಮುಖ್ಯ ಆಯಿತು? ಮುಖ್ಯ ಪ್ರಾಣ ಅಂತ ಅದಕ್ಕೆ ಕರೆದರು. ಮುಖ್ಯ ಅಂತ ಅಂದರೆ ಪ್ರಧಾನವಾದ ಪ್ರಾಣ, ಅದು ವಾಯುದೇವರು. ಅವರಿಂದ ಉಪಾಸ್ಯನಾದ ಭಗವಂತನ ರೂಪ ಅದು ಪುರುಷನಾಮಕ. ಪುರುಷ ಅಂತಂದರೆ ಪೌರುಷ ಉಳ್ಳವ ಅಂತ ಅರ್ಥ. ಎಲ್ಲ ಪೌರುಷವನ್ನು ಮೆರೆದವ, ಯಾವ ಕೊರತೆನೂ ಇಲ್ಲದಿದ್ದವ, ಅದನ್ನು ಪುರುಷ ಸೂಕ್ತ ಹೇಳ್ತದೆ. ದೇವರ ವೈಭವ ಅದು ಏನಿದೆ ಅಂತ ಈ ಪ್ರಾಯಶ್ಚಿತ್ತ ಅಂತ ಹೇಳ್ತಾರೆ ಈ ಕೇರಳದಲ್ಲೆಲ್ಲ. ಈ ಪ್ರಾಯಶ್ಚಿತ್ತ ಹೇಳುವಾಗ ಈ ಮಕ್ಕಳಾಗಿರುವುದಿಲ್ಲ ನೋಡಿ, ಗಂಡು ಮಕ್ಕಳಾಗಿರುವುದಿಲ್ಲ. ಕೆಲವರಿಗೆ ಗಂಡು ಮಕ್ಕಳೇ ಬೇಕು ಅಂತ ಇರ್ತದೆ. ಕೆಲವು ಸಲ ಮಕ್ಕಳೇ ಆಗುವುದಿಲ್ಲ, ಅಥವಾ ಮಕ್ಕಳಾದರೆ ಹೆಣ್ಮಕ್ಕಳೇ ಆಗ್ತಾರೆ. ಗಂಡು ಮಕ್ಕಳಾಗಬೇಕಾದ್ರೆ ಏನು ಮಾಡಬೇಕು ಅಂತ ಪ್ರಾಯಶ್ಚಿತ್ತ ಹೇಳುವಾಗ ಅಲ್ಲಿ ಪುರುಷ ಸೂಕ್ತದ ಉಪಾಸನೆಯನ್ನು ಹೇಳ್ತಾರೆ. ಯಾಕಂದರೆ ಪುರುಷ ಸೂಕ್ತ ಆ ಸೃಷ್ಟಿಯನ್ನು ಹೇಳ್ತದೆ. ಸೃಷ್ಟಿ ಪದ್ಭ್ಯಾಂ ಅಂತೆಲ್ಲ ಹೇಳಿಕೊಂಡು ಬಂದು, ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವಾಯಿರಜಾಯತ ನಾಭ್ಯಾ ಆಸೀದ್ ಅಂತರಿಕ್ಷಂ ಶೀರ್ಷ್ಣ ದ್ಯೌ ಸಮವರ್ತತ. ಎಲ್ಲ ಇಡೀ ಬ್ರಹ್ಮಾಂಡದ ಎಲ್ಲ ಸೃಷ್ಟಿಯನ್ನು ಹೇಳುವಂತಹದ್ದು ಆ ಪುರುಷ ಸೂಕ್ತ. ಚೇತನ ಅಚೇತನ ಎಲ್ಲವನ್ನೂ ಸೃಷ್ಟಿ ಮಾಡುವ ಭಗವಂತನ ವೈಭವವನ್ನು ಅದು ಹೇಳುತ್ತೆ. ಹಾಗಾಗಿ ಭಗವಂತನ ಪೌರುಷ, ಭಗವಂತನ ಪರಾಕ್ರಮ, ಅದನ್ನು ನಾವು ಚಿಂತನೆ ಮಾಡಬೇಕು. ಆಗ ಮಕ್ಕಳನ್ನು ಕೊಡುವುದು ಅದು ದೇವರು ಕೊಡುವುದು. ಸಾಮಾನ್ಯವಾಗಿ ಮಕ್ಕಳು ಅಂತಂದರೆ ಅದು ಭೋಗದ ಫಲ ಅಂತ ನಾವು ಹೇಳ್ತೇವೆ, ಅದಲ್ಲ. ಆ ಮಗು ಆಗಬೇಕು, ಅದು ಚೆನ್ನಾಗಿರಬೇಕು. ಮಗು ಕೈ ಕಾಲು ಎಲ್ಲ ಚೆನ್ನಾಗಿರಬೇಕು, ಬುದ್ಧಿ ಅದೆಲ್ಲ ಚೆನ್ನಾಗಿರಬೇಕು. ಅದು ಮತ್ತೆ ನಮಗೆ ಕೊಡಬೇಕು. ಅದು ಕೊಡಬೇಕಾದ್ರೆ ಅದು ಭಗವಂತನ ಸಾಮರ್ಥ್ಯ. ಅದನ್ನು ಪುರುಷ ಅಂತ ಹೇಳ್ತಾರೆ, ಭಗವಂತನ ಪೌರುಷ. ನೋಡಿ, ನಮಗೆಲ್ಲ ಸಂಪತ್ತು ಬಂದಿರಬಹುದು, ಅಧಿಕಾರ ಬಂದಿರಬಹುದು, ಅದರಲ್ಲಿ ನಾವು ದೇವರನ್ನೇ ಮರೆಯುತ್ತೇವೆ, ನಾವು ಅಧ್ಯಾತ್ಮವನ್ನೇ ಮರೆಯುತ್ತೇವೆ. ತುಂಬ ತಪ್ಪು. ಯಾಕೆ ಗೊತ್ತಾ? ನಮಗೆ ಉಪಕಾರ ಮಾಡಿದವನನ್ನೇ ಮರೆಯುತ್ತೇವೆ ನಾವು. ಎಷ್ಟು ಉಪಕಾರ ಮಾಡಿರ್ತಾನೆ ಅಂತಂದರೆ ಆ ಪುರುಷ ಪೌರುಷ, ಅದನ್ನು ನಾವು ನೆನಪಿಸಿಕೊಡಬೇಕಾದ್ದು. ಒಬ್ಬ ಆಸ್ಪತ್ರೆಗೆ ಸೇರಿದ, ಆಕ್ಸಿಡೆಂಟ್ ಆಯಿತು, ಆಸ್ಪತ್ರೆಗೆ ಸೇರಿಸ್ತಾರೆ. ಆಸ್ಪತ್ರೆಗೆ ಸೇರಿದರೆ ಅವನಿಗೆ ತಾಕತ್ತು ಬರಬೇಕು, ಅವನಿಗೆ ವಿಶ್ರಾಂತಿ ಬೇಕು. ಅದಕ್ಕೇನು ಮಾಡ್ತಾರೆ ಅಂತಂದರೆ ಐಶ್ಯುನಲ್ಲಿ ಸೇರಿಸಬೇಕು ಅಂತ ಹೇಳ್ತಾರೆ. ಆ ಐಶ್ಯಲ್ಲಿ ಸೇರಿಸ್ತಾರೆ. ಅದು ಅಲ್ಲಿವರಿಗೆ ಎಷ್ಟು ದುಡ್ಡು ಬರಬೇಕೋ ಅಷ್ಟು ದಿನ ಅಲ್ಲಿ ಇಟ್ಟುಕೊಳ್ತಾರೆ, ಆಮೇಲೆ ಬಿಡ್ತಾರೆ. ಐಶ್ಯುನಲ್ಲಿ ಇಟ್ಟರೆ ಬಂದರೆ ಚೆನ್ನಾಗಿ ಶಕ್ತಿವಂತನಾಗಿ ಬಂದಿರ್ತಾನೆ. ಆದರೆ ಸೇರಿಸಿರ್ತಾರಲ್ಲ, ಅವರ ಶಕ್ತಿಯೆಲ್ಲ ಹೋಗಿರ್ತದೆ. ಯಾಕೆಂದರೆ ಬಿಲ್ ಮಾಡಿರ್ತಾರೆ ದುಡ್ಡು, ಅಲ್ಲಿ ದಿನಕ್ಕೆಲ್ಲ ಗಂಟೆಗೆ ದುಡ್ಡು ಹಾಕ್ತಾರೆ. ಆ ಐಶ್ಯಲ್ಲಿ ಇಟ್ಟು ಆ ರೋಗಿಯನ್ನು ರಕ್ಷಣೆ ಮಾಡಲಿಕ್ಕೆ ಅದಕ್ಕೆ ತುಂಬ ಖರ್ಚು ಮಾಡ್ತಾರೆ. ಒಂದ್ಸಲ ಐಶಿಗೆ ಹೋಗಿ ಬಂದವರ ಹತ್ರ ಕೇಳಿ, ಅಮ್ಮಿ ಎಷ್ಟು ಬಿಲ್ಲಾಯಿತು, ನಿಮಗೇ ತಲೆ ತಿರುಗಲಿಕ್ಕೆ ಪ್ರಾರಂಭ ಆಗಿತ್ತು.
ICU ಅಂದರೆ ಏನು ಅಂತ ಒಂದ್ಸಲ ಕೇಳಿ ಡಾಕ್ಟರ್ ಹತ್ರ. ICU ಅಂತಂದರೆ ಕತ್ತಲೆ ಮಾಡಿ ಪೂರ ತಂಪಾಗಿ ಯಾವುದೂ ಕಾಣದಿದ್ದ ಹಾಗೆ ಮಾಡೋದು. ಡಾಕ್ಟರ್ ಅದು ಹೇಗೆ ಅಂತ ಕೇಳಿ, ಅವ್ರು ಹೇಳ್ತಾರೆ ಅಮ್ಮನ ಗರ್ಭ ಹೇಗಿರ್ತದೆ ಹಾಗಿರ್ತದೆ ಆಯುಷ್ಯು ಅಂತಂದರೆ ಅಂತ ಅವ್ರು ಹೇಳ್ತಾರೆ. ನೋಡಿ, ಡಾಕ್ಟ್ರ್ ಹತ್ರ ನಾವು ಹೋಗಿ ಬಂದರೆ ಅದಕ್ಕೆ ದುಡ್ಡು ಕೊಡಬೇಕು. ಧರ್ಮವಾಗಿ ಫ್ರೀಯಾಗಿ ಅಮ್ಮನ ಗರ್ಭದಲ್ಲಿ ಐಶ್ಯುವಿನಲ್ಲಿ 9 ತಿಂಗಳು ಇದ್ದೇವೆ, ನಾವು ಏನು ಬಿಲ್ ಕಟ್ಟಿದ್ದೇವೆ ಲೆಕ್ಕ ಮಾಡಿ, ನೀವು ಲೆಕ್ಕ ಮಾಡಿದ್ರೆ ಎಷ್ಟು ದುಡ್ಡಾಗಬೇಕು ಅಂತ ಅರ್ಥನೆ ಮಾಡಿ. ನೀವು ಕಟ್ಟಿದ್ದೀರಾ ಅಷ್ಟು ದುಡ್ಡು? ನಮ್ಮ ಇಡೀ ಜೀವನವನ್ನು ಕೊಟ್ಟರೂ ನಮಗೆ ಅಷ್ಟು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಪುರುಷನ ಸೃಷ್ಟಿ, ಭಗವಂತನ ವ್ಯಾಪಾರ ಅಂದರೆ ಅಷ್ಟಿದೆ. ಅಂತಹ ಗರ್ಭವನ್ನು ಐಶ್ಯುವಿನ ಹಾಗೆ ನಿರ್ಮಾಣ ಮಾಡಿ ಅದಕ್ಕೆ ಯಾರು ಒಳಗೆ ಬರೆದಿದ್ದ ಹಾಗೆ ಮಾಡಿ ಅದನ್ನು ರಕ್ಷಣೆ ಮಾಡಿದೆ ನೋಡಿ. ಆ ಗರ್ಭದ ಚೀಲದಲ್ಲಿ ಇಟ್ಟು ಆ ಕೈ ಕಾಲು ಕಣ್ಣು ಮೂಗು ಇಷ್ಟೆಲ್ಲ ಬೆಳವಣಿಗೆ ಆಗುವ ಹಾಗೆ ಮಾಡಿದ್ದು ನನ್ನ ದೇವರು ಪುರುಷ. ಆದರೆ ಗಂಡೋ ಹೆಣ್ಣೋ ಅದಕ್ಕೆ ಏನು ಬೇಕೋ ಅದೆಲ್ಲವನ್ನು ಸೃಷ್ಟಿ ಮಾಡಿ ಪೂರ್ತಿ ಮಾಡಿ 9-10 ತಿಂಗಳು ಇಟ್ಟು ಏನು ಬಿಲ್ಲು ಮಾಡದೆ ನಮ್ಮ ಕೈಗೆ ಕೊಟ್ಟ ನೋಡಿ ಆ ದೇವರನ್ನು ಗ್ರೇಟ್ ಅಂತ ನಾವು ಹೇಳಿ ದಿನ ಬೆಳಗಾದರೆ ನಾವು ಸ್ಮರಣೆ ಮಾಡಬೇಕಾದ. ಆಮೇಲೆ ನೀವು ಔಷಧ ಮಾಡಿ ಅನ್ನ ಕೊಡಿ ಆಹಾರ ಕೊಡಿ ಬೆಳೆಸಿ ಎಲ್ಲ ಅಷ್ಟು ಮಾಡಬೇಕಾದ್ರೆ ನರ್ಸರಿ ಆ ಒಳಗಿದ್ದ ಆ ಭಗವಂತನ ಪುರುಷನ ಆ ಅನುಗ್ರಹ ದೊಡ್ಡ ಅನುಗ್ರಹ. ರಾಯರದನ್ನು ಹೇಳ್ತಾರೆ, ಅಹರ್ನಿಯಾಮಕ ರಮಾಯುಕ್ತ ಪುರುಷನಾಮಕ. ಭಗವಂತನ ಆ ಪೌರುಷ ದೇವರನ್ನು ನೆನಪಿಸಿಕೊಡಬೇಕು ಅನ್ನೋದನ್ನು, ದೇವರನ್ನು ಮರಿಬೇಡಿ ಪುರುಷ ಅಂತ. ನೀವು ನೋಡಿ, ಮೊನ್ನೆ ಅಯೋಧ್ಯೆಯದ್ದು ಪ್ರತಿಷ್ಠಾಪನಾ ಕಾರ್ಯಕ್ರಮ ನೀವು ನೋಡಿದ್ದೀರಿ, ನೀವು ಲೈವ್ ನೋಡಿದ್ದೀರಿ. ನೋಡಿ, ನಮ್ಮ ಪ್ರಧಾನಮಂತ್ರಿಗಳು ಅಲ್ಲಿ ಹೋಗಿ ಪ್ರತಿಷ್ಠಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಯಾವುದಾದರೂ ಒಬ್ಬ ಪ್ರಧಾನಮಂತ್ರಿ ಆಗಿದ್ದರೆ ಖಂಡಿತ ಇವರನ್ನು ಬಿಟ್ಟರೆ ಇನ್ನೊಬ್ಬ ಪ್ರಧಾನಮಂತ್ರಿ ಅದರಲ್ಲಿ ಭಾಗವಹಿಸ್ತಿರಲಿಲ್ಲ, ನೇರ ಅದರಲ್ಲಿ ಭಾಗವಹಿಸಿದ್ದಾರೆ. ಎಷ್ಟು ಇನ್ವಾಲ್ವ್ಮೆಂಟ್ ಅಂತಂದರೆ, 11 ದಿನ ಏನೂ ಆಹಾರ ಸ್ವೀಕಾರ ಮಾಡದೆ 2 ಎಳ್ನೀರು ಮಾತ್ರ ಕುಡಿದು 11 ದಿನ ಉಪವಾಸ ಮಾಡಿ ರಾಮದೇವರು ಹೋದ ಜಾಗಗಳಿಗೆಲ್ಲ ಸಂಚಾರ ಮಾಡಿ ಅಲ್ಲಿ ಭಾಗವಹಿಸಿದ್ದಾರೆ ಅಂತಂದರೆ ನಮ್ಮ ನಾಯಕ ಅದು ಹೇಗಿದ್ದಾರೆ ಅಂತ ನಾವು ಹೇಳಿಕೊಳ್ಬೇಕಾದ್ದು. ರಾತ್ರಿ ನಾನು ರಾಮೇಶ್ವರಕ್ಕೆ ಹೋಗಿದ್ದೆ, ಅವರು ಹೋಗಿ 4 ದಿನ ಆದ ಮೇಲೆ ರಾಮೇಶ್ವರಕ್ಕೆ ಹೋಗಿದ್ದೆ. ಆ ರಾಮೇಶ್ವರದಲ್ಲಿ ಹೇಳಿದರು, ಅವರಿಗೆಲ್ಲ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ರೂಮ್ ಬುಕ್ ಮಾಡಿದ್ದರು, ಎಲ್ಲಿಯೂ ವಸತಿ ಮಾಡಲಿಲ್ಲ. ಅಲ್ಲಿಂದ ರಾಮಕೃಷ್ಣ ಮಠ ಇತ್ತು, ಅಲ್ಲಿ ಒಂದು ಕಂಬಳಿ ಹಾಕಿ ಪ್ರಧಾನಮಂತ್ರಿಗಳು ರಾತ್ರಿ ಕಳೆದಿದ್ದಾರೆ ಅಂತಂದರೆ ಅವರ ಭಕ್ತಿ ಶ್ರದ್ಧೆ ನಿಷ್ಠೆ ಅದೆಷ್ಟು ಅಂತ ನಾವು ಚಿಂತನೆ ಮಾಡಬೇಕಾದ್ದು. ಅವರು ಅಲ್ಲಿ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅಂತ ಬಂದರು ನೋಡಿ. ಸರಯುವಿನಲ್ಲಿ ಸ್ನಾನ ಮಾಡಿ, ನಾವಾದರೂ ಬರ್ತಿದ್ದೇವೆ ಎಲ್ಲೋ ಗೊತ್ತಿಲ್ಲ, ಸರಯುವಿನದಲ್ಲಿ ಸ್ನಾನ ಮಾಡಿ ರಾಮದೇವರಿಗೆ ಕಾಣಿಕೆ ಹಿಡ್ಕೊಂಡು ಬಾಯಲ್ಲಿ ಏನೋ ವಟ 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 ಅಂತ ಹೇಳಿಕೊಂಡು ಬಂದು ಅಲ್ಲಿ ಕೂತು, ಅಲ್ಲಿ ಅಷ್ಟು ಹೊತ್ತು ಒಂದು ತಾಸು ಅಲ್ಲಿ ಕೂತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಾಮದೇವರ ಪೂಜೆ ಮಾಡಿದರು. ಅಲ್ಲಿಂದ ಬಂದು ಪೂಜೆ ಮಾಡಿ ಆ ಪ್ರತಿಷ್ಠೆ ಮುಗಿಯುವ ತನಕ ಬಾಯಿ ಅಲ್ಲಾಡಲೇ ಇಲ್ಲ ಅಂತಂದರೆ ಆ ದೇವರ ಚಿಂತನೆ ಅವರಲ್ಲಿ ಹೇಗಿತ್ತು ಅನ್ನೋದನ್ನು ನಾವು ನೆನಪಿಸಿಕೊಳ್ಳಬೇಕಾದ್ದು. ಇದು ರಾಮದೇವರು ಅವರಿಂದ ಈ ಸೇವೆಯನ್ನು ತಗೊಳ್ಳಿಕ್ಕೆ ಮೂಲ ಕಾರಣ. ನಮಗೆ ನ್ಯಾಯಾಧೀಶರು ಯಾವಾಗಲೋ ಸಿಗ್ತಿದ್ರು, ಸುಪ್ರೀಂ ಕೋರ್ಟು ಯಾವತ್ತೋ ಜಜ್ಮೆಂಟ್ ಕೊಡ್ತಿತ್ತು. ಆದರೆ ಸಮಸ್ಯೆ ಏನು ಗೊತ್ತಾ, ಒಂದು ವೇಳೆ ಜಜ್ಮೆಂಟ್ ಕೊಟ್ಟಿತ್ತು ಅಂತ ಇಟ್ಕೊಳ್ಳಿ, ರಾಮ ಮಂದಿರ ಕಟ್ಟಿ ಅದನ್ನು ತಗೊಳ್ಳೋರು ಯಾರಿದ್ದರು ಹೇಳಿ, ಅಂತಹ ಶಕ್ತಿ ಯಾರಿಗಿತ್ತು? ಈ ಸಂದರ್ಭದಲ್ಲಿ ರಾಮ ಮಂದಿರ ಕಟ್ಟಿ ಅಂತ ಹೇಳಿದರೆ ಅದನ್ನು ತಗೊಳ್ಳುವ ಒಳ್ಳೆಯ ನಾಯಕನ ಸರ್ಕಾರ ಇತ್ತು, ಅದನ್ನು ತಗೊಂಡಿತು, ಅದನ್ನು ಕಟ್ಟಿತು, ನಮಗೆ ರಾಮದೇವರನ್ನು ನೀಡಿತು. ಹಾಗಾಗಿ ಆ ಪೌರುಷ, ಆ ಭಗವಂತನ ಅನುಗ್ರಹದ ಪೌರುಷ ಇದ್ದದ್ದಕ್ಕೆ ಇಂತಹ ರಾಮದೇವರ ಕಾರ್ಯ ನಡೆಯಿತು. ಅದು ರಾಮದೇವರ ಪ್ರತಿಷ್ಠೆ ಅಲ್ಲ, ನಮ್ಮ ಹಿಂದೂ ರಾಷ್ಟ್ರದ ಪ್ರತಿಷ್ಠೆ ಅವತ್ತು ನಡೆದಿರತಕ್ಕಂಥದ್ದು, ಹಿಂದೂ ಸಂಸ್ಕೃತಿಯ ಪ್ರತಿಷ್ಠೆ ಅದು ನಡೆದಿರತಕ್ಕಂಥದ್ದು. ನಮಗೆ ಯಾರು ಬೇಕು ಅಂತಂದರೆ ಇಂತಹ ಪುರುಷ ಪೌರುಷದ ನಾಯಕರು ನಮಗೆ ಬೇಕು.
ಹಾಗಾಗಿ ಈ ಸಂಕಲ್ಪ ಸರ್ವಸಮರ್ಪಣೆ ಗದ್ಯದಲ್ಲಿ ನಾವು ವಿಶೇಷವಾಗಿ ಆಹರ್ನಿಯಾಮಕ ಮುಖ್ಯಪ್ರಾಣ ಉಪಾಸ್ಯ ರಮಾಯುಕ್ತ ಪುರುಷ ಅಂತ ಪುರುಷಾತ್ಮಕ ಅಂತ ಭಗವಂತನನ್ನು ಉಪಾಸನೆ ಮಾಡಿದರೆ ಅದರ ಫಲ ಏನು ಗೊತ್ತೋ? ನಮಗೆ ಪುರುಷನಾದಂತಹ ನಾಯಕ ಸಿಗ್ತಾನೆ. ನಮಗೆ ನಪುಂಸಕ ನಾಯಕ ಬೇಡ, ನಮಗೆ ಪುರುಷನಾದ ನಾಯಕ ನಮಗೆ ಬರಬೇಕಾದ್ದು. ಹಾಗಾಗಿ ಪುರುಷಾತ್ಮಕ ಅಂತ ಉಪಾಸನೆ ಮಾಡಿ ಅಂತ ನಮಗೆ ಈ ಗದ್ಯದಲ್ಲಿ ರಾಯರು ಸರ್ವಸಮರ್ಪಣೆಯ ಕ್ರಮವನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಈಗ ತಾರೀಕೂ ಗೊತ್ತಾಗಿಬಿಟ್ಟಿದೆ, ಹಾಗಾಗಿ ದಿನ ಮುಹೂರ್ತ ಒಳ್ಳೆಯ ನಿಶ್ಚಯ ಆಗಿದೆ. ಇನ್ನೇನು ಹೆಚ್ಚು ಕಾಲ ಇಲ್ಲ, ಅಷ್ಟು ಕಾಲದ ಒಳಗೆ ಮನಸ್ಸು ತಯಾರು ಮಾಡಿ ಏನು ಕಾರ್ಯಕ್ರಮ ಇದ್ದರೂ ಅದನ್ನು ಬಿಟ್ಟು ರಾಮದೇವರಿಗೆ ಮುದ್ರೆ ಹಾಕುವ ಮತ ಹಾಕುವ ಸಂಕಲ್ಪ ನಾವು ಮಾಡಿ ಆ ದಾನ, ಏನೇನೋ ದಾನಗಳಿವೆ, ಎಷ್ಟು ದಾನಗಳಿಗೆ ಬೇಕಾದಷ್ಟು ದಾನಗಳಿವೆ. ಎಲ್ಲ ದಾನಗಳಿಗಿಂತ ಅನ್ನದಾನ ಶ್ರೇಷ್ಠ, ವಿದ್ಯಾದಾನ ಶ್ರೇಷ್ಠ ಹೇಳ್ತಾರೆ. ನಾನು ಹೇಳ್ತೇನೆ, ಎಲ್ಲ ದಾನಗಳಿಗಿಂತ ಅನ್ನದಾನ ಅಲ್ಲ, ವಿದ್ಯಾದಾನ ಅಲ್ಲ, ರಾಮದೇವರಿಗೆ ಮತದಾನ ಅದು ಶ್ರೇಷ್ಠ ಅಂತ ಹೇಳ್ತಾ ಅದನ್ನು ಮಾಡಿ ಎಲ್ಲರೂ ಪುಣ್ಯ ಕಟ್ಟಿಕೊಡಬೇಕು ಅಂತ ಹೇಳ್ತಾ ಇವತ್ತು ಪುಟಾಣಿಗಳ ಕಾರ್ಯಕ್ರಮದ ಬಹುಮಾನ ವಿತರಣೆಯ ಕಾರ್ಯಕ್ರಮ ತುಂಬ ಸಂತೋಷ ಆಯಿತು. ರಾಯರಿಗೆ ಇಷ್ಟ ಆಗುವುದು ಇದು, ಮುದುಕರು ಭಾಗವಹಿಸ್ತಾರೆ ಅದು ಅಲ್ಲ, ಮುದುಕರಲ್ಲಿ ಜಾಗೃತಿ ಅದಲ್ಲ, ನಮ್ಮ ಪುಟಾಣಿಗಳಲ್ಲಿ ಜಾಗೃತಿ ನಾಡಿ ಬಿಟ್ಟಿತು ಅಂತಂದರೆ ಇದೊಂದು 100 ವರ್ಷಕ್ಕೆ ಇಂತಹ ರಾಘವೇಂದ್ರ ಸಪ್ತಾಹ ವೈಭವದಲ್ಲಿ ನಡೆಯುತ್ತದೆ ಅನ್ನೋದಕ್ಕೆ ಇದೊಂದು ಸೂಚನೆ. ಹಾಗಾಗಿ ಮಕ್ಕಳು ತುಂಬ ಬರಬೇಕು. ಪ್ರಾಯಶಃ ನಮ್ಮ ಕಾರ್ಯಕ್ರಮಗಳಿಗೆ ಮಕ್ಕಳನ್ನು ಬಿಟ್ಟು ಬರ್ತಾರೆ, ಮಕ್ಕಳು ಗಲಾಟೆ ಮಾಡ್ತಾರೆ, ಕಿರ್ಚ್ತಾರೆ ಅಂತ ನಾನು ಹೇಳುವುದುಂಟು. ಎಷ್ಟು ಕಿರ್ಚಿದರೂ ಪರವಾಗಿಲ್ಲ, ನೀವು ಬರುವಾಗ ಮಕ್ಕಳನ್ನು ಬಿಟ್ಟು ಇಂತಹ ಕಾರ್ಯಕ್ರಮಗಳಿಗೆ ಬರಬೇಡಿ. ಒಟ್ಟಿಗೆ ಮಕ್ಕಳನ್ನು ಕರ್ಕೊಂಡು ಬನ್ನಿ, ಯುವಕರನ್ನು ಕರ್ಕೊಂಡು ಬನ್ನಿ. ಆ ಮಕ್ಕಳು ಬಂದರೆ ಅವರು ಬೆಳೀತಾರೆ, ನಮ್ಮ ಸಂಸ್ಕೃತಿ ಬೆಳೆಯುತ್ತದೆ, ನಮ್ಮ ದೇಶ ಬೆಳೆಯುತ್ತದೆ, ಹಾಗಾಗಲಿ ಅಂತ ಆಶಿಸ್ತಾ ಕೃಷ್ಣಾರ್ಪಣಮಸ್ತು. ಹರೇ ಶ್ರೀ ಹರೇ ಶ್ರೀನಿವಾಸ. ಶ್ರೀಪಾದಂಗಳವರ ಕಳಕಳಿ ನೋಡ್ರಿ, ಬರೀ ಕೇವಲ ದೊಡ್ಡವರು ಉಪನ್ಯಾಸ ಮಾಡಿದ ಆ ಕ್ಷಣಕ್ಕೆ ನಾವು ಕೇಳ್ಬೋದು, ನಮ್ಮ ಕೈಯಲ್ಲಿ ಯಥಾಶಕ್ತಿ ಸಾಧನೆ ಮಾಡ್ಬೋದು, ನಾಳೆ ಹೋಗಲೇಬೇಕು. ಆದರೆ ಮಕ್ಕಳಿಗೆ ಆ ಸಂಸ್ಕಾರ ಕೊಟ್ಟಿದ್ದೇ ಆದರೆ ಅದು ಒಂದು ಇನ್ನು ಮುಂದಿನ ತಲೆಗೆ ಆ ಸಂಸ್ಕೃತಿ ಬೆಳೆದು ನಮ್ಮ ಸಂಸ್ಕೃತಿ ಉಳಿಲಿಕ್ಕೆ ಅವಕಾಶ ಆಗ್ತದೆ ಅಂತ ಅಂಥ ಒಂದು ಕೆಲಸವನ್ನು ಎಲ್ಲರಿಂದಲೂ ಮಕ್ಕಳಿಗೆ ಪ್ರೋತ್ಸಾಹ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥವ್ರು ಆಗ್ರಿ ಅಂತ ಹೇಳ್ತಕ್ಕಂಥ ಶ್ರೀಪಾದಂಗಳವರಿಗೆ ಅನಂತ ಅನಂತ ನಮನಪೂರ್ವಕ ಧನ್ಯವಾದಗಳು.